ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನಿಂದ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮವನ್ನ ಹೊಸ ಆಯಾಮದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಷ್ಟು ದಿನ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ರೆ, ಇವತ್ತು ಅದೇ ವಿಚಾರದ ಮೇಲೆ ಬೇರೆ ಬೇರೆ ಪಕ್ಷದ ಮುಖಂಡರನ್ನ ಒಟ್ಟು ಸೇರಿಸಿ ಅವರ ಅಭಿಪ್ರಾಯಗಳಿಗೂ ಕೂಡ ಜಾಗ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಯಾವುದೇ ರಾಜಕೀಯ ವಿಚಾರ ಇದ್ರೂ ಕೂಡ ಅದಕ್ಕೆ ಹಲವು ಆಯಾಮಗಳಿರುತ್ತೆ, ಹಲವು ರೀತಿಯ ಅಭಿಪ್ರಾಯಗಳಿದ್ದು ಇರುತ್ತೆ. ಆ ಹಲವು ರೀತಿಯ ಅಭಿಪ್ರಾಯ ಮತ್ತು ಆಯಾಮಗಳಿಗೆ ವೇದಿಕೆ ಕೊಡುವಂಥ ಕೆಲಸವನ್ನ ನ್ಯೂಸ್ ಫಸ್ಟ್ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದೆ. ಕಾರ್ಯಕ್ರಮ ಶುರು ಮಾಡುವಂಥ ಸಮಯ, ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಅಥವಾ ಯಾವುದೇ ಎಲೆಕ್ಷನ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಟಿಕೆಟ್ ಘೋಷಣೆಯಾಗುತ್ತೆ. ಆಗ ಅತೃಪ್ತಿಗಳು, ಅಸಮಾಧಾನ ಸಹಜವಾಗಿರುತ್ತೆ. ಆ ಅತೃಪ್ತಿ ಅಸಮಾಧಾನವನ್ನು ಸರಿಪಡಿಸುವಂಥ ಕೆಲಸವನ್ನು ಆಯಾ ಪಕ್ಷದ ನಾಯಕರು ಮಾಡ್ತಾ ಹೋಗ್ತಾರೆ ಕಾಲಕಾಲಕ್ಕೆ. ಅತೃಪ್ತಿ ಅಸಮಾಧಾನ ಅದು ಪ್ರತಿಭಟನೆಯ ರೂಪದಲ್ಲಿರಬಹುದು, ಅಥವಾ ಕೈ ಕೊಯ್ಕೊಳ್ಳೋದು, ಸೀಮೆಎಣ್ಣೆ ಸುರ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳೋದು, ಇಂಥದ್ದೆಲ್ಲ ಇರಬಹುದು. ಆದರೆ ಇವತ್ತು ಕೋಲಾರದ ಗದ್ದಲ ಅದು ಎಲ್ಲವನ್ನ ಮೀರಿ ಮುಂದಕ್ಕೆ ಹೋಗಿದೆ. ಗಾಯ ಇತ್ತು ಕೋಲಾರದಲ್ಲಿ, ಆ ಗಾಯ ಗ್ಯಾಂಗ್ರೀನ್ ಆಗಿ ಬದಲಾಗಿದೆ. ಇವತ್ತು ಗಾಯ ಇದ್ದಾಗ ಮುಲಾಮು ಹಚ್ಚಬಹುದು, ಗ್ಯಾಂಗ್ರೀನ್ ಆದಾಗ ಶಸ್ತ್ರಚಿಕಿತ್ಸೆಯ ಅಗತ್ಯ ಇರುತ್ತೆ. ಸೊ ಕೋಲಾರದ ಪರಿಸ್ಥಿತಿ ಅದೇ ದಾರಿಗೆ ಹೋದಂಗೆ ಕಾಣಿಸ್ತಾ ಇದೆ. ಆ ಭಿನ್ನ ಮತ ಇವತ್ತು ಬೀದಿಗೆ ಬಿದ್ದಿದೆ. ರಾಜೀನಾಮೆಯ ಪ್ರಹಸನವನ್ನ ರಾಜ್ಯ ನೋಡಬೇಕಾಯ್ತು. ಆ ನಂತರ ಒಂದು ಹಂತದ ಸಂಧಾನವೂ ಕೂಡ ಇವತ್ತು ಕೋಲಾರಕ್ಕೆ ಸಂಬಂಧಿಸಿದಂತೆ ನಡೆದು ಹೋಗಿದೆ. ಪ್ರಮುಖವಾಗಿ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಸಿಗತ್ತೆ ಅನ್ನೋದು ಗೊತ್ತಾದ ಬೆನ್ನಿಗೆ ಅಲ್ಲಿನ ಚುನಾಯಿತ ಜನಪ್ರತಿನಿಧಿಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕೊನೆಗೆ ಇವತ್ತು ರಾತ್ರಿ ಕಾಂಗ್ರೆಸ್ ನಾಯಕರು ಸಭೆ ಮಾಡೋದಕ್ಕಿದ್ದಾರೆ. ಆ ಸಭೆಯ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗುತ್ತೆ ಸಭೆಯಲ್ಲಿ? ಸಂಧಾನ ತಾತ್ಕಾಲಿಕವಾಗಿ ಸರಿ, ಅದು ಯಾವ ರೀತಿ ಈಗಿರುವಂಥ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಂಧಾನ ಮಾಡ್ತಾರೆ? ರಾಜೀನಾಮೆ ಪತ್ರವನ್ನು ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇರುವಂಥ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸುಮ್ಮನಾಗ್ತಾರ? ಆ ರಾಜೀನಾಮೆ ಪತ್ರ ಬೆದರಿಕೆಯ ಅಸ್ತ್ರನ? ಕೋಲಾರದ ಬಂಡಾಯ ಬಗೆಹರಿಸೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಧ್ಯ ಆಗತ್ತಾ? ಎಲ್ಲ ಪ್ರಶ್ನೆಗಳಿಗೆ ಇವತ್ತು ರಾತ್ರಿ ಉತ್ತರ ಸಿಗಬಹುದು. ನಾನು ಆಗಲೇ ಹೇಳಿದೆ, ಒಬ್ಬರು ಅಭ್ಯರ್ಥಿಯಾಗ್ತಾರೆ ಅನ್ನೋ ಸುಳಿವು ಸಿಕ್ಕ ತಕ್ಷಣ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತಾದರೆ ಕೋಲಾರದ್ದು ಸರಿಪಡಿಸಲಾಗದಂಥ ಬಂಡಾಯನ ಹಾಗಿದ್ರೆ, ಅಥವಾ ಸರಿಪಡಿಸಲಾಗದಂಥ ಸಮಸ್ಯೆನ ಹಾಗಿದ್ರೆ. ಸೊ ಇವತ್ತು ವಿಧಾನಸೌಧದಲ್ಲಿ ಏನಾಯಿತು ಆ ವಿಜುವಲ್ಸನ್ನು ಒಮ್ಮೆ ನೋಡಿಬಿಡೋಣ. ನಮಗೆ ನಾನಾಗಲೇ ಹೇಳಿದೆ, ವಿಕೋಪಕ್ಕೆ ಹೋಗಿದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯಗಳು ಆ ದೃಶ್ಯದಲ್ಲಿ ನಮಗೆ ಲಭ್ಯವಾಗುತ್ತೆ. ನೋಡ್ತಾ ಇದ್ದೀರಿ ಇವತ್ತು ವಿಧಾನಸೌಧದ ಆವರಣ. ಒಟ್ಟು 3 ಶಾಸಕರು, ಅದರಲ್ಲೂ 1 ಸಚಿವರು, ಅಂದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಆಗಿರುವಂಥ ಡಾಕ್ಟರ್ ಎಂ ಸಿ ಸುಧಾಕರ್, ಮಾಲೂರಿನ MLA, ಕೋಲಾರದ MLA, 3 ಜನ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೊರಟರು. ಆ ಕಡೆ ವಿಧಾನ ಪರಿಷತ್ನ 2 ಸದಸ್ಯರು, ಒಬ್ಬರು ನಜೀರ್ ಅಹಮದ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯೂ ಕೂಡ ಹೌದು, ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನು ಅಲಂಕರಿಸಿದವರು, ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು. ಅವರು ಕೋಲಾರ ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಅಲ್ಲಿಗೆ 4 ಚುನಾಯಿತ ಪ್ರತಿನಿಧಿಗಳೇ. ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅಂದಾಗ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೊರಟಿದ್ದು. ಕೊನೆಗದು ಈ 2 ವಿಧಾನ ಪರಿಷತ್ನ ಸದಸ್ಯರು ಅಲ್ಲಿ ಸಭಾಪತಿ ಚೇಂಬರಿಗೆ ಹೋದರು, ಹೊರಟ್ಟಿಯವರು ಉಪಸ್ಥಿತರಿದ್ದರು. ಆನಂತರ ಭೈರತಿ ಸುರೇಶ್ ಅವರ ಆಗಮನ ಆಗುತ್ತೆ, ಕೋಲಾರದ ಇನ್ಚಾರ್ಜು. ಅವರು ಬಂದು ಈ ಸಮಸ್ಯೆಯನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲಿವರೆಗೆ ಅಂತಂದರೆ ಸಭಾಪತಿ ಚೇಂಬರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಭಾಪತಿ ಅಂತಂದರೆ ರಾಜಕೀಯ ಹೊರತಾದಂಥ ಹುದ್ದೆ, ಆ ಚೇಂಬರಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರೆಸ್ ಮೀಟ್ ಆಗುತ್ತೆ. ನಾನು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಮುಖ್ಯಮಂತ್ರಿಗಳು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಭೈರತಿ ಸುರೇಶ್ ಹೇಳ್ಕೊಡ್ತಾರೆ. ಸಂಜೆ ಒಂದು ಮೀಟಿಂಗ್ ಆಗುತ್ತೆ, ಸಂಜೆ ಆ ಮೀಟಿಂಗಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಯಾರು ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಬಂದಿದ್ರು ಅವರು ಆ ರಾಜೀನಾಮೆ ಪತ್ರವನ್ನು ಹಂಗೆ ವಾಪಸ್ ತೆಗೆದುಕೊಂಡು ಹೋಗ್ತಾರೆ. ನೋಡ್ತಾ ಇದ್ದೀರಿ, ಇದೆ ರಾಜೀನಾಮೆ ಪತ್ರವನ್ನು ಪ್ರದರ್ಶನ ಮಾಡಿದರು. ಮೊದಲಿಗೆ ಒಂದು ವೈಟ್ ಪೇಪರಲ್ಲಿ ರಾಜೀನಾಮೆ ಬರೆದರು ಅಥವಾ ರಾಜೀನಾಮೆ ಪತ್ರವನ್ನು ಬರೆದರು.
ಆಗ ಸಭಾಪತಿಗಳು ಹೇಳಿದ್ರಂತ ಅದೆಲ್ಲ ಆಗಲ್ಲ, ಫಾರ್ಮ್ಯಾಟು ಇದೆ, ಆ ಫಾರ್ಮ್ಯಾಟ್ನ ಪ್ರಕಾರ ರಾಜೀನಾಮೆ ಕೊಟ್ಟರೆ ನಾನು ಸ್ವೀಕರಿಸ್ತೀನಿ ಅಂತ. ಫಾರ್ಮ್ಯಾಟ್ನ ಪ್ರಕಾರ ಲೆಟರ್ ಹೆಡ್ಡಲ್ಲಿ ರಾಜೀನಾಮೆ ಪತ್ರ ರೆಡಿ ಆಗುತ್ತೆ, ಇನ್ನೇನು ಅದನ್ನು ಸಭಾಪತಿ ಕೈ ಕೊಡ್ತಾರೆ ಅನ್ನೋ ಹೊತ್ತಿಗೆ ಭೈರತಿ ಸುರೇಶ್ ಅವರ ಎಂಟ್ರಿ ಆಗುತ್ತೆ. ಭೈರತಿ ಸುರೇಶ್ ಎಂಟ್ರಿ ಆಗಿ ಆ ಇಬ್ಬರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಭೈರತಿ ಸುರೇಶ್ ಮಾತನಾಡಿದ್ದಾರೆ, ನೋಡೋಣ. ಅಧ್ಯಕ್ಷರು ನಾನು ಹೇಳಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಡ್ಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ಮಂಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ ಮೂರು ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿದ್ರು ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಅಧ್ಯಕ್ಷರು ನಾನು ಹೇಳಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಡ್ಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ಮಂಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ ಮೂರು ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿದ್ರು ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಇವತ್ತು ರಾತ್ರಿ ಮೀಟಿಂಗ್ ಆಗತ್ತೆ, ಇವತ್ತು ರಾತ್ರಿ ಸಂಧಾನ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಭೈರತಿ ಸುರೇಶ್ ಅವರ ವಿಶ್ವಾಸ. ಗೊತ್ತಿಲ್ಲ, ರಾಜೀನಾಮೆ ಪತ್ರ ರೆಡಿ ಮಾಡಿ ಕೂತವರು ಆ ರಾಜೀನಾಮೆ ಪತ್ರವನ್ನು ಹಂಗೆ ಇಟ್ಕೊಳ್ತಾರ, ಅಥವಾ ಇಲ್ಲ ಪಕ್ಷ ಸೂಚಿಸಿದಂಥ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರ, ಗೊತ್ತಿಲ್ಲ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ BJP ಕಾಂಗ್ರೆಸ್ನ ಅತಿಥಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತ ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದು ಹಂತದಲ್ಲಿ ಈಗ ಟಿಕೆಟ್ ಅನೌನ್ಸ್ ಆದಾಗ ಪ್ರತಿಭಟನೆಗಳಾಗುತ್ತೆ, ಒಂದು ಹಂತ ಮುಂದಕ್ಕೆ ಹೋದರೆ ಈ ಸೀಮೆಎಣ್ಣೆ ಸುರ್ಕೊಳ್ಳೋದು ಇಂಥದ್ದೆಲ್ಲ ನೋಡಿದ್ದೀವಿ ನಾವು. ಚುನಾಯಿತ ಪ್ರತಿನಿಧಿಗಳು ರಾಜೀನಾಮೆ ಹಂತಕ್ಕೆ ಹೋಗ್ತಾರೆ ಅಂತಂದರೆ ಭಾಳ ವಿಕೋಪಕ್ಕೆ ಹೋಗಿದೆ ಅಂತ ಅರ್ಥನ? ಇಲ್ಲ, ವಿಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒತ್ತಡದ ತಂತ್ರ ಇದೆಯಲ್ಲ, ಒತ್ತಡದ ತಂತ್ರವನ್ನು ಎಲ್ಲ ರೀತಿಯಲ್ಲಿ ಎಲ್ಲರೂ ಪ್ರಯೋಗಿಸ್ತಾರೆ ಅಂತ. ಇದು ಕೂಡ ಒಂದು ರೀತಿಯಲ್ಲಿ ನನಗನ್ಸೋದು ಒತ್ತಡದ ತಂತ್ರನೇ. ಅದು ಅವರು ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ರೀತಿಯಲ್ಲಿ ಇವಾಗ ಎರಡು ಬಣ ಇದೆ, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಇನ್ನೊಂದು ಈ ಬಣ ಹೇಳ್ತಾ ಇದೆ. ಇವರು ಅದನ್ನು ತಡೆಯೋದಕ್ಕೋಸ್ಕರ ಇಸ್ ದೇ ಆರ್ ಫ್ರೀ ಟು ಡೂ ಎನಿಥಿಂಗ್ ಇನ್ಕ್ಲೂಡಿಂಗ್ ದಿಸ್. ಆದರೆ ಇಲ್ಲಿ ಒಂದು ವ್ಯತ್ಯಾಸ ನನಗೇನು ಕಾಣಿಸ್ತಾ ಇದೆ ಅಂದರೆ, ಈ 2019 ಒಂದು ಪ್ರಕರಣ ನಡೀತು, ನಿಮಗೂ ಜ್ಞಾಪಕ ಇರುತ್ತೆ. 17 ಜನ ಶಾಸಕರು ಇದೇ ಕಾರಿಡಾರ್ನಲ್ಲಿ ಓಡಿ ಬಂದರು, ಏನು ರಾಜೀನಾಮೆ ತಗೊಂಡು. ಅಂದರೆ ಅವರು MLA, ಇಲ್ಲಿ MLC ಇಬ್ಬರಿದ್ದಾರೆ, ಇಲ್ಲಿ MLA ಇಬ್ಬರಿದ್ದಾರೆ. ಆವಾಗ DK ಶಿವಕುಮಾರ್ ಅವರು ಏನು ಮಾಡ್ತಾರೆ, ಅಲ್ಲಿ ಮುನಿರತ್ನ ಅವರು ರಾಜೀನಾಮೆ ಪತ್ರವನ್ನು ತಗೊಂಡು ಹರಿದಾಕ್ಬಿಡ್ತಾರೆ. ನೀನು ಅಂದರೆ ಕನ್ವಿನ್ಸ್ ಮಾಡ್ತಾರೆ ಅವ್ರನ್ನ, ನೀವು ರಾಜೀನಾಮೆಯನ್ನು ವಾಪಸ್ ತೊಗೋಬೇಕು ಅಂತ. ಆದರೆ ಅವ್ರು ಯಾರೂ ಕನ್ವಿನ್ಸ್ ಆಗಲ್ಲ. ಇಲ್ಲಿ ಇವರು ಇಷ್ಟು ಬೇಗ ಕನ್ವಿನ್ಸ್ ಆಗಿದ್ದು ನನಗೆ ಸ್ವಲ್ಪ ಸೋಜಿಗವಾಗಿ ಕಾಣಿಸ್ತಾ ಇದೆ. ಅಂದರೆ ಈಗ ಇದು ಇವರು ಸುರೇಶ್ ಅವರು ಬರ್ತಾರೆ, ಅವ್ರು ಹೇಳ್ತಾರೆ, ನೀವು ಹೇಳಿದ ಹಾಗೆ ರಾಜೀನಾಮೆ ಪತ್ರವನ್ನು ಕ್ಯಾಮ್ರಾಗೆ ತೋರಿಸಿದ್ರು, ಆಮೇಲೆ ವಾಪಸ್ ತೊಗೊಂಡ್ರು. ದಟ್ ಈಸ್ ಆಲ್ಸೋ ದೇರ್ ಫ್ರೀಡಮ್. ಅಂದರೆ ನಾನೇನು ರಾಜೀನಾಮೆ ಕೊಟ್ಬಿಡ್ಬೇಕಾಗಿ? ಇಲ್ಲಿವರೆಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು ಸರ್, ಮಂಗಳೂರಿಗೆ ಹೋಗೋದಕ್ಕೆ UTಕ್ಕಾದ್ರೆ ಮಂಗಳೂರಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು 3 ಹೆಸರಲ್ಲಿ. ಸರಿ, ಇರಲಿ, ಆದರೆ ಕೊಡ್ತಾರಾ ಇಲ್ವಾ ಅನ್ನೋದು ನನಗೆ ಇದು ಐ ಹ್ಯಾವ್ ಮೈ ಓನ್ ಡೌಟ್. ಅಂದರೆ ಇದು ಒತ್ತಡದ ತಂತ್ರ ಅನ್ನೋದು ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಲಾಸ್ಟ್ ಮೊಮೆಂಟ್ವರೆಗೂ ಏನಂತಂದರೆ B ಫಾರ್ಮ್ ಕೊಟ್ಬಿಟ್ಟಿರ್ತಾರೆ. B ಫಾರ್ಮ್ ಕೊಟ್ಟು ಕಡೆಯ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಅವತ್ತು ಕೂಡ ವಾಪಸ್ ತೊಗೊಂಡಿರೋದು ಉಂಟು. ಯಾರು ಎಂಥವರು, ಈಗ ನಮ್ಮ ಸ್ಟೇಟ್ BJP ಪ್ರೆಸಿಡೆಂಟ್ ಆಗಿದ್ದಾರಲ್ಲ BY ವಿಜೇಂದ್ರ, ಅವರಿಗೆ 2018 ವರುಣಾ ಕ್ಷೇತ್ರಕ್ಕೆ B ಫಾರ್ಮ್ ಕೊಟ್ಬಿಟ್ಟಿದ್ದರು. ಅವರು ಶಾಮಿಯಾನ ಹಾಕ್ಕೊಂಡು B ಫಾರ್ಮ್ ಎಲ್ಲ ತೊಗೊಂಡು ನಾಮಪತ್ರ ಸಲ್ಲಿಸೋದಕ್ಕೆ ಹೊರಟರು, ಅವ ಕೈಯಿಂದ ವಾಪಸ್ ತೊಗೊಂಡ್ರು. ಹಾಗಾಗಿ ಇಲ್ಲೇನಾಗುತ್ತೆ, ಕೊನೆಯವರೆಗೂ ಗೇಮ್ ಇರೋದರಿಂದ ಈ ಬಣಗಳು ಈ ಥರದ್ದೆಲ್ಲ ಆಟಗಳನ್ನು ಆಡೇ ಆಡ್ತವೆ. ಅಂದರೆ ಒಂದು ಒತ್ತಡದ ತಂತ್ರ ತಂದೆ ತರುತ್ತೆ. ಯಾಕೆಂದ್ರೆ ನೋಡೋಣ, ಲಾಸ್ಟ್ವರೆಗೂ ಟ್ರೈ ಮಾಡ್ಬೋಣ. ಈಗ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಮಾಡ್ತಾ ಇರೋದೇನು, ಆಮೇಲೆ ಈಗ ಇವತ್ತು ಧಾರವಾಡದಲ್ಲಿ ಒಂದು ಹೊಸ ಥರದ್ದು ಏನು ಧ್ವನಿ ಅಂದರೆ ಡಿಸೆಂಟ್ ಸ್ಟಾರ್ಟ್ ಆಗಿದೆ. ಏನಂದರೆ ಎಗೇನ್ಸ್ಟ್ ಪ್ರಹ್ಲಾದ್ ಜೋಶಿ, ದಿಂಗಾಲೇಶ್ವರ ಸ್ವಾಮಿಗಳು ಇವರೆಲ್ಲ ಬಂದವ್ರನ್ನ ಇದೆಲ್ಲ ಸ್ವಾಮೀಜಿಗಳಲ್ಲಿ ಒಟ್ಟಾಗ್ಬಿಟ್ಟು ಅವ್ರಿಗೆ ಕೊಡಬಾರ್ದು ಅಂತ. ಸೊ ಹಾಗೆಯೇ ಈಗ ಗೋ ಬ್ಯಾಕ್, ಇವಾಗ ಈವನ್ ಫಾರ್ ದಟ್ ಮ್ಯಾಟರ್ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಇದು ಬೆಳಗಾವಿನಲ್ಲಿ ಒಂದು ಡಿಸೆಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿಯಲ್ಲಿ JDSನವರು ಕೋಲಾರ್ನಲ್ಲಿ
ಅವರು ಇದು ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಅಂತಿದ್ದೆ. ಅಲ್ಲೂ ಕೂಡ ಏನು ಇದು ಇದ್ದಿದ್ದೇ ಇರುತ್ತೆ. ಅಂದರೆ ಅದನ್ನು ಅವ್ರು ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಇದು ಯಾವುದೂ ಹೊಸ ವಿಚಾರ ಅಲ್ಲ. ಅವರೇ ಹೇಳಿದ ಹಾಗೆ ಇವತ್ತು ರಾತ್ರಿ ಮೀಟಿಂಗ್ ಆಗುತ್ತೆ, ಮೀಟಿಂಗಲ್ಲಿ ಏನೋ ಒಂದು ಸಂಧಾನ ಆಗ್ಬೋದು. ಆದರೆ ಇಲ್ಲಿ ಇದು ಏನು ನನ್ನ ತೋರಿಸ್ತಾ ಇದೆ ಸರ್ ಅಂದರೆ, ಕಳೆದ ಕೆಲ ದಿನಗಳಿಂದ ಕೋಲಾರಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ನಡೀತಾನೆ ಇತ್ತು. ಈಗ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಸಿಗುತ್ತೆ ಅಂತ ಖಚಿತ ಆದ ಕೂಡಲೇ ಇವರು ರಿಸೈನ್ ಲೆಟರ್ ರೆಡಿ ಮಾಡ್ಕೊಂಡು ವಿಧಾನಸೌಧಕ್ಕೆ ಬರ್ತಾರೆ ಅಂತಾದರೆ ಎಐಸಿಸಿ ಪ್ರೆಸಿಡೆಂಟಿಗೂ ಸರಿ ಮಾಡೋದಕ್ಕಾಗಿಲ್ಲ ಅಂತ ನಾವು ಭಾವಿಸಬೇಕಾ ಏನು? ಅದೇ ನಾನು ಇನ್ನೊಂದು ಮಾತು ಹೇಳಕ್ಕೆ ಹೊರಟಿದ್ದೆ. ಇದು ಏನು ತೋರಿಸುತ್ತೆ ಅಂದರೆ, ಇದುವರೆಗೂ ನಾನು ಮಾಮೂಲಿ ಸಿನಾರಿಯೋ ಹೇಳಿದೆ. ಇದು ಈ ಪರ್ಟಿಕ್ಯುಲರ್ ಸಿನಾರಿಯೋ ಏನನ್ನು ನಮಗೆ ತೋರಿಸುತ್ತೆ ಅಂದರೆ, ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿತ್ತಲ್ಲ, ಈ ಏನಂದರೆ ಅದು ಆ್ಯಕ್ಚುಲಿ ಮೂರು ಬಣಗಳಿದ್ದಿದ್ದು, ಒಂದು ಸಿದ್ದರಾಮಯ್ಯ ಆ್ಯಂಟಿ ಸಿದ್ದರಾಮಯ್ಯ, ಇನ್ನೊಂದು ನ್ಯೂಟ್ರಲ್ ಬಣ. ಆ ನ್ಯೂಟ್ರಲ್ ಬಣದ ಅಂದರೆ ಇದು ಇದರಲ್ಲೂ ಈ ಕೆ ಎಚ್ ಮುನಿಯಪ್ಪ ಮತ್ತು ಹರಿಪ್ರಸಾದ್ ಅವರೆಲ್ಲ ನ್ಯೂಟ್ರಲ್ ಬಣದಲ್ಲಿದ್ದರು. ಈ ಆದರೆ ಮುನಿಯಪ್ಪ ಅಂತ ಬಂದಾಗ ಸಿದ್ದರಾಮಯ್ಯ ವರ್ಸಸ್ ಮುನಿಯಪ್ಪ ಅಂತ ಬರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಎಸ್ ಆರ್ ಇದು ಇವರು ಕೆ ಆರ್ ರಮೇಶ್ ಕುಮಾರ್. ರಮೇಶ್ ಕುಮಾರ್ ಅವರು ಮತ್ತು ಇವರು ಮುನಿಯಪ್ಪ ಅವ್ರದ್ದು ಅದು ಕಂಟಿನ್ಯೂಯಿಂಗ್ ಬ್ಯಾಟ್ಲ್ ಅಂದರೆ 2018 ನಡ್ಕೊಂಡು ಬರ್ತಾ ಇದೆ ಇಲ್ಲಿ. ಆದರೆ ಈ ಇವರಿಬ್ಬರು ಗಲಾಟೆಯಿಂದನೇ, ಇವರಿಬ್ಬರು ಜಗಳದಿಂದನೇ 2019 ಕಾಂಗ್ರೆಸ್ ಸೋತೋಗ್ಬಿಟ್ಟು ಆ ಕೋಲಾರನ್ನು BJPಗೆ ಗಿಫ್ಟ್ ಕೊಟ್ಟಂಗಾಯಿತು. ಮುನಿಸ್ವಾಮಿಯವರು ಎಸ್ ಮುನಿಸ್ವಾಮಿಯವರು ಅಲ್ಲಿಗೆ ಸಂಬಂಧನ ಇಲ್ಲದಿರೋರು BBMP ಕೌನ್ಸಿಲರ್ ಗೆದ್ದುಬಿಟ್ಟು ಅಂದರೆ ಆವತ್ತಿನ ಪ್ರಕರಣದಿಂದ ಇವತ್ತು ಪಾಠ ಕಲ್ತಿಲ್ಲ ಅಂತ ಆಯಿತು ಕಾಂಗ್ರೆಸ್ನವರು. ಅಂದರೆ ಈಗ ನೀವು DK ಶಿವಕುಮಾರ್ ಯಾವಾಗಲೂ ಹೇಳ್ತಾಯಿದ್ರು, ನೋಡ್ರಿ ನಾವು ಒಟ್ಟಾಗಿದ್ದರೆ ನಾವು ಗೆಲ್ಲಬಹುದು, ಗೆದ್ದರೆ ಅಟ್ಲೀಸ್ಟು ಮಿನಿಸ್ಟರ್ ಆಗ್ಬೋದು, ಏನಾದರೂ ಒಂದಂದರೆ ಸರ್ಕಾರ ಮಾಡ್ತೀವಿ ಅನ್ನುವಂಥ ಒಂದು ಸಾಧ್ಯತೆಯನ್ನು ಮನಗಾಣಬಹುದು. ನಾವೇ ಕಿತ್ತಾಡ್ಕೊಂಡು ನಾವು ಸೋತೋಗ್ಬಿಟ್ರೆ ಸರ್ಕಾರ ಎಲ್ಲಿಂದ ಬಂತು ಅನ್ನುವಂಥ ವಿವೇಕಯುತವಾದಂಥ ಮಾತನ್ನು ಆಗಾಗ DK ಶಿವಕುಮಾರ್ ಹೇಳ್ತಾರೆ. ಆ ವಿವೇಕ ಈ ಕಾಂಗ್ರೆಸ್ನ ಅಂದರೆ ಕೋಲಾರ ಯೂನಿಟ್ಗೆ ಬಂದಂಗೆ ಕಾಣಿಸ್ತಾ ಇಲ್ಲ. ಸರ್ ಇಲ್ಲಿ ಒಂದು ಭೈರತಿ ಸುರೇಶ್ ಇರಬಹುದು ಅಥವಾ ಕಾಂಗ್ರೆಸ್ನ ಬೇರೆ ನಾಯಕರು ಮಾತನಾಡುವಾಗ ಒಂದು ವಿಚಾರ ಹೇಳ್ತಾರೆ, ಇದು ಎಡಗೈ ಕೊಡಬಾರ್ದು ಬಲಗೈ ಕೊಡಬೇಕು, ಅಲ್ಲಿ ಬಲಗೈ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಕೇಳ್ತಾ ಇರೋದು. ಅಷ್ಟು ಸಿಂಪಲ್ ಆಗಿ ಇದೆಯಾ ಇದು? ಅಲ್ಲ ಅದು ತೋರಿಕೆಯ ವಾದ ಅಷ್ಟೇನಾ ಅಥವಾ ಸಿಂಪಲ್? ಎಡಗೈ ಬಲಗೈ ವಿಚಾರಕ್ಕೂ ಬಂದಾಗಲೂ ಕೂಡ ಅದು ಆದ್ಯಂತವಾಗಿ ಕೋಲಾರು ಎಡಗೈನ ಒಂದು ಅಂದರೆ ಎಡ ಲೆಫ್ಟ್ ಸೆಕ್ಟ್ ಆಫ್ ದಲಿತ್ ಅಂತ ಏನಿದೆ ಅದರ ಸ್ಟ್ರಾಂಗ್ ಹೋಲ್ಡ್ ಅಂತ ಇರೋದು ಟ್ರೆಡಿಷ್ನಲಿ. ಆಮೇಲೆ ಕಾಂಗ್ರೆಸ್ನ ಒಂದು ಏನು ಸೋಷಿಯಲ್ ಜಸ್ಟಿಸ್ ಅಂತ ಒಂದು ನೀತಿ ಇದೆಯಲ್ಲ ಅವರಲ್ಲಿ, ಅವ್ರ ಪ್ರಕಾರ ಒಂದು ಇದಿದೆ, ಅವರದ್ದೊಂದು ಪ್ಯಾಟರ್ನ್ ಇದೆ. ಅಂದರೆ 5 SC ರಿಸರ್ವ್ಡ್ ಸೀಟ್ಸ್ ಇದೆ ಲೋಕಸಭಾ ಸೀಟ್ಸ್ ಕರ್ನಾಟಕದಲ್ಲಿ, 5 ಅಟ್ಲೀಸ್ಟ್ 2 ಎಡ ಪಂಗಡಕ್ಕೆ ಕೊಡಬೇಕು ಅನ್ನೋದು. ಆದರೆ ಸಾಮಾನ್ಯವಾಗಿ ಕೋಲಾರ ಮತ್ತು ಚಿತ್ರದುರ್ಗ ಯಾವಾಗಲೂ ಲೆಫ್ಟ್ ಸೆಕ್ಟ್ ಅವ್ರಿಗೆ ಅವ್ರು ಕೊಡ್ತಾ ಇದ್ದಿದ್ದು. ಇನ್ನು ಮಿಕ್ಕಿದ್ದು 3 ಅಂದರೆ ಗುಲ್ಬರ್ಗ ನಮ್ಮ ಖರ್ಗೆ ಅವರು ಇರ್ತಾ ಇದ್ರು, ಬಲ, ಆಮೇಲೆ ಚಾಮರಾಜನಗರ ಬಲ, ವಿಜಯಪುರ, ಆಮೇಲೆ ಇದು ಬಿಜಾಪುರ, ಅದು ಬಲ ಕೊಡ್ತಾ ಇದ್ರು. ಅಂದರೆ ಇದು ಹಂಗಾಗಿ ಈಗ ಹೇಳಿ ಅದು ಇನ್ನೊಂದು ಹೇಳ್ಬೋದು, ಎಡ ಯಾಕಾಯಿತು ಅಂತಂದರೆ ಇವರು ಎಡಪಂಗಡದವರಾದಂಥ ಮುನಿಯಪ್ಪ 7 ಅವರೇ ಇದ್ದಾರೆ. ಹೌದು, ಹಾಗಿದ್ಮೇಲೆ ಬರೀ ಎಡನೇ ಇದೆ ಅಂದರೆ ಇವರೇ 7 ಇದ್ದಾರೆ ಅದಕ್ಕೋಸ್ಕರ ಅಂತ ಕೂಡ ಒಂದು ವಾದ ಬರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಯಾಕಂದರೆ ಇವಾಗ ಫಾರ್ ಬೆಂಗಳೂರು ಸೆಂಟ್ರಲ್ ಅಂತ ಅಂದ್ಕೊಳ್ಳಿ, ಅವರು ಗೆಲ್ಲೋದು ಕಷ್ಟ ಇದ್ದರೂ ಕೂಡ ಅದು ಮುಸ್ಲಿಮರಿಗೆ ಕೊಡ್ತಾರೆ. ಯಾಕೆಂದರೆ ಅದು ನಮಗೆ ಸಾಮಾಜಿಕ ನ್ಯಾಯವನ್ನು ಪಾಲಿಸಬೇಕು ಅನ್ನೋಂಥದ್ದು. ಅದೇ ರೀತಿಯಲ್ಲಿ ಕೋಲಾರ್ನಲ್ಲಿ ಎಡ ಪಂಗಡಕ್ಕೆ ಕೊಡಬೇಕು ಅನ್ನೋದು ಅವ್ರ ನೀತಿ. ಸೊ ಅದರಲ್ಲಿ ಇವರು ಅದು ಇಟ್ ಈಸ್ ಲೆಫ್ಟ್ ಟು ದೇರ್ ಪಾರ್ಟಿ. ಒಂದು ಪ್ರಶ್ನೆ ಇದೆ ನಮ್ಮದು, ಈಗ ಎಡ ದಲಿತ ಎಡಗೈ ಬಣಕ್ಕೆ ಕೊಡಬೇಕು ಅಥವಾ ಎಡಗೈ ಅಭ್ಯರ್ಥಿಗೆ ಕೊಡಬೇಕು ಅಂತಾದರೆ ಬೇರೆಯವರಿಗೆ ಕೊಟ್ಟಿದ್ರೆ ಈ ಬಣ ಸುಮ್ಮನೆ ಇರ್ತಿತ್ತ? ಅದು ಮುನಿಯಪ್ಪ ಅನ್ನೋ ಕಾರಣಕ್ಕಾಗಿ ಪ್ರಾಬ್ಲಮ್ ಇರೋದಾ ಅಥವಾ ಎಡಗೈ ಬಣದ ಇನ್ಯಾರಿಗೋ ಕೊಟ್ಟಿದ್ರೆ ಸುಮ್ಮನೆ ಇರ್ತಿತ್ತ ಈ ಬಣ? ಈಗ ಎಡಗೈ ಅಂದರೆ ಇವಾಗ ಇನ್ನೊಬ್ಬರು ಮುನಿಯಪ್ಪನ ಕರ್ಕೊಂಡು ಬಂದಿದ್ದಾರೆ, ಅವರು ಬಲ. ಅಲ್ಲಿ ಮೋಸ್ಟ್ಲಿ ಇಲ್ಲಿ ಇರೋದು ಏನಂತಂದರೆ ಎಡ ಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುನಿಯಪ್ಪ ಅವರೇ ಕಂಟೆನ್ಷನ್. ಇಲ್ಲಿ ಒಂದೇನಾಯಿತು, ಈ ಮುನಿಯಪ್ಪ ಅವ್ರ ಜೊತೆ ಅಂದರೆ 2023 ಎಲೆಕ್ಷನ್ಗೆ ಮುಂಚೆ ಭಾಳ ಕಠೋರವಾಗಿ ಬಂತಿದ್ದು, ಆದರೆ ಅಲ್ಲೊಂದು ಸ್ವಲ್ಪ ರಾಜಿ ಸಂಧಾನ ಆದಂಗೆ ಆಯಿತು. ಇಲ್ಲಿ ಪಾಠ ಕಲಿಬೇಕಾಗಿರೋದು ಕಾಂಗ್ರೆಸ್ನವರು. ಈಗ ನೀವು ರಾಜಿ ಸಂಧಾನ ಮಾಡ್ಕೊಂಡು ಒಟ್ಟಾದರೆ ಎಲೆಕ್ಷನ್ ಗೆಲ್ತೀರಾ. ಉದಾಹರಣೆ 2023 ನೀವು ಇಬ್ಬರು ರಾಜಿ ಸಂಧಾನ ಮಾಡ್ಕೊಳ್ಳೋದೆ ಕಿತ್ತಾಡ್ಕೊಂಡಿದ್ರೆ ಸೋಲ್ತೀರಾ. ಅದು ಉದಾಹರಣೆ 2019. ಇದು ಎರಡೂ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಆದರೂ ನಾವು ಕಿತ್ತಾಡ್ತೀವಿ ಅಂದರೆ BJP ಅವ್ರಿಗೆ ಸಂತೋಷ ಆಗಬಹುದು ಅಷ್ಟೇ, ಇನ್ನೇನಲ್ಲ. ಅಂದರೆ BJP ಅಂದರೆ JDS, ಅಂದರೆ JDS ಅವರು ಕೊಟ್ಟಿದ್ದಾರದು, ಅವರೇನೋ ಇವರಿಗೆ ಮಲ್ಲೇಶ್ ಬಾಬುನು ಯಾರಿಗೋ ಕೊಡ್ತಾರೆ, ಅದು ಅವ್ರಿಗೆ ಪ್ರಯೋಜನ ಆಗ್ಬೋದು. ಅದ್ರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಬೇಕಲ್ವಾ? ಅಂದರೆ ಇಲ್ಲಿ ಮುನಿಯಪ್ಪ ಅವರು ಅಷ್ಟೇ, ಯಾಕೆ ಇವರು ಇಷ್ಟು ವರ್ಷ ಆದರೂ ಈ 5 ಇಷ್ಟೊಬ್ಬ ದೊಡ್ಡ ನಾಯಕರಾಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸದಲ್ಲಿ ತೊಗೊಂಡು ಅಲ್ಲಿ ಒಂದು ಕನ್ಸೆನ್ಸಸ್ ಬಿಲ್ಡಿಂಗ್ ಮಾಡೋದಕ್ಕೆ ಆಗದೇ ಇರೋದಕ್ಕೆ ಕಾರಣ ಯಾಕೆ?
ಯಾಕಾಯಿತು? ಲಾಸ್ಟ್ ಟೈಮ್ ಅಷ್ಟೇ ಅವ್ರೇನು ಮಾಡೋದು, ದೇವನಹಳ್ಳಿಗೆ ಬಂದು ಎಮ್ ಎಲ್ ಎ ಎಲೆಕ್ಷನಲ್ಲಿ ಗೆಲ್ಲಬೇಕಾದಂಥ ಬಂತು, ಅವರು ಕೂಡ ಕ್ವಶನ್ ಮಾಡ್ಕೋಬೇಕು, ಅಲ್ಲೆಲ್ಲವೂ ದೋಷ ಇದೆ ಅವರಲ್ಲಿ, ಅವ್ರ ನಾಯಕತ್ವದಲ್ಲಿ ಎಲ್ಲೋ ಕೊರತೆ ಇದೆ ಅಂತ ಕೂಡ ನನಗೆ ಅನಿಸುತ್ತೆ. ಅದೇ ಥರ ರಮೇಶ್ ಕುಮಾರ್ ಇಷ್ಟೆಲ್ಲ ಇದು ಏನು ಸಜ್ಜನರು, ಆಮೇಲೆ ಎಕ್ಸ್ಪೀರಿಯನ್ಸ್ಡ್, ಆಮೇಲೆ ಬುದ್ಧಿಜೀವಿ ಅಂತ ಅನ್ನಿಸ್ಕೊಂಡು ಕೂಡ ಈ ಥರದ್ದು ಒಂದು ಬಣ ರಾಜಕೀಯದಲ್ಲಿ ಅವ್ರು ಕಾಣಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಇದು ಅಂತ ಅವರೇ ಯೋಚನೆ ಮಾಡಬೇಕು. ಎಗೈನ್, ಇದು ನನ್ನ ಅಭಿಪ್ರಾಯ ಅಲ್ಲ, ಅಂದರೆ ನಾವು ಮೀಡಿಯಾದವರಾಗಿ ಹಿಂಗೆ ಅವ್ರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾವು ಹೇಳೋದಲ್ಲ, ಅದು ಅವರವ್ರ ಇಷ್ಟ, ರಾಜೀನಾಮೆ ಕೊಟ್ಟರವ್ರ ಇಷ್ಟ, ಕೊಡದವ್ರು ಅವ್ರ ಇಷ್ಟ. ಆದರೆ ರಾಜೀನಾಮೆ ಕೊಡೋದು ಇಲ್ಲಿ ನನಗೆ ಅವ್ರು ಪೂರ್ತಿಯಾಗಿ, ಇವಾಗ ಸುಧಾಕರ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಬಂದು ರಾಜೀನಾಮೆ ಕೊಟ್ಬಿಡ್ತಾರೆ ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ಆದರೆ ಎರಡು ತಲೆಮಾರಿನ ರಾಜಕಾರಣವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಸರ್. ಎಂ ಸಿ ಸುಧಾಕರ್ ಮಾತನಾಡುವಾಗ ನನಗಷ್ಟೇ ಅಲ್ಲ ಕಾಟ ಕೊಟ್ಟಿದ್ದು ಮುನಿಯಪ್ಪ, ನನ್ನ ತಂದೆಗೂ ಕಾಟ ಕೊಟ್ಟರು ಅಂತ ಹೇಳ್ತಾರೆ. ಅಂದ್ರೆ ಅದೇ ಇಲ್ಲ, ಅದೆಲ್ಲ ಒಂದು ಕಡೆ ಸರಿ ಆಗ್ಬೇಕು, ಅಲ್ಲಿ ಮುನಿಯಪ್ಪ ಅವರು ಸರಿ ಹೋಗ್ಬೇಕು, ಇಲ್ಲಾಂದ್ರೆ ಇವ್ರು ಸರಿ ಹೋಗ್ಬೇಕು, ಎಲ್ಲ ರಾಜಿ ಆಗ್ಬೇಕು. ಇಲ್ಲ ಅಂತಂದ್ರೆ ಆ ಕಾಂಗ್ರೆಸ್ ಸೋಲ್ತೆ, ನಿಮ್ಮ ಪಾರ್ಟಿ ನೀವೇ ಸೋಲಿಸ್ಕೋತೀವಿ ಅಂದ್ರೆ ನಾವು ಇನ್ನೇ ಏನು ಮಾಡೋಕ್ಕಾಗತ್ತೆ? ಅದೇ, ಅದಕ್ಕೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕಾಗತ್ತೆ ಅಷ್ಟೇ. ಅಲ್ಲದೆ ಹೋದರೆ ಇವಾಗ ಬಿ ಜೆ ಪಿ ವಿಲ್ ಬಿ ಹ್ಯಾವಿಂಗ್ ಲಾಸ್ಟ್ ಲಾಫ್, ಆದರೆ ನೀವು ನೋಡ್ಕೋಬೇಕದು. ಹಾಗಾಗಿ ಇದಿಷ್ಟೇ ಇರೋದು. ಹಾಗಾಗಿ ಓ ಮುನಿಯಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ಸೇ ಗೆಲ್ಲಬೇಕು ಅಂತ ನಾನು ಹೇಳ, ನಮಗೆ ಅದಲ್ಲ ಅದು. ಇಲ್ಲಿನ ಸಿಚುವೇಶನ್ ಅನಲೈಸ್ ಮಾಡೋದಾದರೆ ಕಾಂಗ್ರೆಸ್ ಒಂದು ರೀತಿ ಸೂಸೈಡಲ್ಲಾಗಿ ಆತ್ಮಹತ್ಯಾಕಾರಕವಾಗಿ ಅದು ಅವರು ವರ್ತಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ಅವ್ರ ಮುಂದೆ ಇರುವಂತಹ ಎಕ್ಸ್ಪೀರಿಯನ್ಸಿಂದ ಪಾಠ ಕಲ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದಷ್ಟು ಈಸಿನಾ? ಕೋಲಾರದ ಸಮಸ್ಯೆಯನ್ನು ಸರಿ ಮಾಡೋದಷ್ಟು ಈಸಿನಾ? ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಡೀಟೇಲ್ ಇದೆ ನೋಡೋಣ. ಕೋಲಾರದ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಇಕ್ಕಟ್ಟಿಗೆ ಕಾರಣಗಳಿದ್ದಾವೆ. ಆ ಇಕ್ಕಟ್ಟಿನ ಕಾರಣಗಳಿದು. ಚಿಕ್ಕ ಪೆದ್ದಣ್ಣ ಅವರಿಗೆ, ಅಂದರೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟರೂ ಕಷ್ಟ, ಕೊಡದಿದ್ರೂ ಕಷ್ಟ. ಯಾಕೆ? ನೆಕ್ಸ್ಟ್ ನೋಡೋಣ. ಅದಕ್ಕೆ ಕಾರಣ ಇದೆ. ಟಿಕೆಟ್ ಕೊಟ್ಟರೆ ಈ ಶಾಸಕರು ಮತ್ತು ಸ್ಥಳೀಯ ನಾಯಕರು ವಿರೋಧ ಮಾಡೋದು ಖಚಿತ. 2019 ಸಿಚುವೇಶನ್ ಏನು ಬಂತು ಮುನಿಯಪ್ಪ ಅವರಿಗೆ, 7 ಗೆದ್ದವರಿಗೆ ಸೋಲಿನ ಪರಿಸ್ಥಿತಿ ಏನು ಬಂತು, ಅದೇ ಮತ್ತೆ ರಿಪೀಟ್ ಆಗಬಹುದು. ಇದೊಂದು ಸಮಸ್ಯೆ ಹೈಕಮಾಂಡ್ಗೆ ಇದ್ದೇ ಇದೆ. ಸೋಲಿಸ್ತಾರೆ ಚಿಕ್ಕ ಪೆದ್ದಣ್ಣನವರನ್ನು ಅನ್ನುವಂಥ ಆತಂಕ ಹೈಕಮಾಂಡ್ಗೆ ಇದ್ದೇ ಇದೆ. ಕೊಟ್ಟರೆ ಏನು ಪ್ರಾಬ್ಲಮ್, ಕೊಡದಿದ್ದರೆ ಏನು ಪ್ರಾಬ್ಲಮ್, ಆ ಡೀಟೇಲ್ ಕೂಡ ಬರ್ತಾ ಇದೆ. ಕೊಡದಿದ್ದರೆ ಒಂದು ದೊಡ್ಡ ಸಮಸ್ಯೆ ಸೃಷ್ಟಿಯಾಗತ್ತೆ. ಬೇರೆಯವರಿಗೆ ಒಂದು ಟಿಕೆಟ್ ಕೊಟ್ಟರು ಅಂತ ಅನ್ಕೊಳ್ಳೋಣ, ಯಾರೋ ಎ ಅನ್ನುವಂಥ ವ್ಯಕ್ತಿಗೋ ಬಿ ಅನ್ನುವಂಥ ವ್ಯಕ್ತಿಗೋ ಟಿಕೆಟ್ ಕೊಟ್ಟರು ಅಂತ ಅನ್ಕೊಳ್ಳೋಣ, ಆಗ ಮುನಿಯಪ್ಪ ಬಣದ ಒಳಹೊಡೆತದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಎರಡನೇದಾಗಿ, ದಲಿತ ಎಡಗೈ ಸಮುದಾಯದ ಪ್ರಬಲ ನಾಯಕ ಮುನಿಯಪ್ಪ ಅವರು ಇವತ್ತು ಮಾತನಾಡೋ ಸಂದರ್ಭದಲ್ಲಿ ಅದನ್ನು ಹೇಳಿದರು ಅವರು ಸೂಕ್ಷ್ಮವಾಗಿ, ನಮ್ಮ ದೊಡ್ಡ ಸಮುದಾಯ ಅಂತ. ಎರಡನೇದು ಇನ್ನೊಂದು ವಿಚಾರ ಇದೆ ಇಲ್ಲಿ. ಖರ್ಗೆ ಅಳಿಯನಿಗೆ ಟಿಕೆಟ್ ಕೊಡಲಾಗಿದೆ, ನನ್ನ ಅಳಿಯನಿಗೆ ಯಾಕ್ರಿ ಟಿಕೆಟ್ ಕೊಡಬಾರ್ದು? ಇದು ಕರೆಕ್ಟ್ ತಾನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ಮುನಿಯಪ್ಪ ಅವರು ಕೇಳೇ ಕೇಳ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಸ್ಪರ್ಧೆ ಮಾಡಲ್ಲ ಅಂತ ಆದಾಗ ಅವರ ಅಳಿಯನಿಗೆ ರಾಧಾಕೃಷ್ಣ ದೊಡ್ಡಮನಿಗೆ ಟಿಕೆಟ್ ಸಿಗುತ್ತೆ, ನನಗೆ ಇಲ್ಲಿ ಟಿಕೆಟ್ ಇಲ್ಲ ಅಥವಾ ನಾನು ಸ್ಪರ್ಧೆ ಮಾಡಲ್ಲ ಅಂತ ಆದಾಗ ನನ್ನ ಅಳಿಯನಿಗೆ ಯಾಕೆ ಟಿಕೆಟ್ ಕೊಡಬಾರ್ದು? ಸೊ ಇದು ಪ್ರಶ್ನೆ ಸಮಂಜಸವಾದಂಥ ಪ್ರಶ್ನೆನೇ ಆಗುತ್ತೆ. ಆಗ ಉತ್ತರ ಹೆಂಗೆ ಕೊಡೋದಕ್ಕೆ ಸಾಧ್ಯ ಹೈಕಮಾಂಡ್? ಹೈಕಮಾಂಡ್ ಅನ್ನೋದಕ್ಕಿಂತ ಮಲ್ಲಿಕಾರ್ಜುನ ಖರ್ಗೆಯವರು ಉತ್ತರ ಕೊಡೋದಕ್ಕೆ ಹೆಂಗೆ ಸಾಧ್ಯ? ನನ್ನ ಮಗಳು ಎಮ್ ಎಲ್ ಎ ಅಂತಾದರೆ ನಿಮ್ಮ ಮಗ ಅಲ್ಲಿ ಮಿನಿಸ್ಟರ್ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆಯವರ ಮಗ ಮಿನಿಸ್ಟ್ರು, ಶಾಸಕರು ಮಿನಿಸ್ಟ್ರು. ಸೊ ನನಗೆ ಒಂದು ನಿಯಮ, ನಿಮಗೊಂದು ನಿಯಮ, ಹೆಂಗಾಗುತ್ತೆ? ಸೊ ಹೈಕಮಾಂಡ್ ಉತ್ತರ ಕೊಡುವ ಸ್ಥಿತಿಯಲ್ಲಿದೆಯಾ ಗೊತ್ತಿಲ್ಲ, ಮಾತನಾಡೋಣ. ಆದರೆ ಅದಕ್ಕಿಂತ ಮೊದಲು ಮುನಿಯಪ್ಪ ಮಾತನಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ನೋಡೋಣ. ಸಾಮಾನ್ಯವಾಗಿ 2 ಲೆಫ್ಟ್ 2 ರೈಟ್ ಕೊಡ್ತವೆ, ಒಂದು ಗೋವಿ ಲಂಬಾಣಿ ಕೊಡೋದು ನಡ್ಕೊಂಡು ಬಂದಿರೋ ದಾರಿ. ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ. ಬಹುತೇಕ ಇಲ್ಲಿ 7 ಸಾರಿ 8 ಸಾರಿ ಕೊಟ್ಟಾಗ ಕೂಡ ಲೆಫ್ಟ್ನವರೇ ಗೆದ್ದಿದ್ದೇವೆ, ಗೆಲ್ಲಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ, ಎಲ್ಲದಿದ್ರೆ ಸ್ವತಂತ್ರ ಬಂದ ಮೇಲೆ 1-2 ಸಾರಿ ಬಿಟ್ಟರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕ್ಯಾಂಡಿಡೇಟ್ ನಾನೇ ಅಂತಲ್ಲ, ಬೇರೆ ಯಾರೇ ಅಭ್ಯರ್ಥಿ ಇದ್ದಾಗ ಕೂಡ ಗೆದ್ದಿರುವಂಥದ್ದು. ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಇನ್ನೂ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಕೊಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲಾಂದ್ರೆ ನಾವು ಯಾರು ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ, ಇಬ್ಬರು ಅವ್ರು ಮೈಸೂರು ಹೋದ್ರೆ ಬೆಂಗಳೂರು ಹೋಗ್ತೀವಿ, ಕೂತಿ ಏನೇ ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡ್ಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡ್ಬೇಕಾಗ್ತದೆ. ಆದ್ರಿಂದ ಏನೋ ಒಂದು ಪ್ರಯತ್ನ ಮಾಡೋದು ಅವ್ರ ಬೇಡಿಕೆ ಇಡೋದು ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂಥದ್ದು ಯಾವುದು.
ಮಾಡಬಾರದು. ಸರ್, ಬಹುಶಃ ಹೈಕಮಾಂಡಿಗೂ ಟ್ರಿಕ್ಕಿ ಸಿಚುವೇಶನ್ ಇದು, ಕೊಟ್ಟರು ತಪ್ಪು ಕಷ್ಟ, ಕೊಡದಿದ್ರು ಕಷ್ಟ ಅನ್ನುವಂಥ ಸಿಚುವೇಶನ್. ಮೇನ್ಲಿ ರಕ್ಷಿತ್, ನಾವು ನಿನ್ನೆ ಈ ವಿಚಾರ ಸ್ವಲ್ಪ ಮಾತಾಡಿದ್ವಿ ಅಂತ ಕಾಣುತ್ತೆ. ಏನು ಅಂತಂದರೆ, ಈಗಿನ ಒಂದು ಕೋಲಾರ ಪರಿಸ್ಥಿತಿ ಬರೀ ಕೋಲಾರ ಅಷ್ಟೇ ಅಲ್ಲ, ಕಾಂಗ್ರೆಸ್ದು ಒಂದು ಸಮಸ್ಯೆ ಏನಾಗಿದೆ ಅಂದರೆ, ನನಗನ್ಸೋ ಪ್ರಕಾರ ಅಂದರೆ ಒಂದು ಅನುಮಾನ ಹುಟ್ಟುತ್ತೆ, ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಿಲ್ಲ. ಪ್ರಿಪೇರ್ಡ್ನೆಸ್ ವಾಸ್ ನಾಟ್ ಪ್ರಾಪರ್ ಆನ್ ಪಾರ್ಟ್ ಆಫ್ ದಿ ಕಾಂಗ್ರೆಸ್. ಏಕೆ, ನೀವು 2023 ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಕಂಪೇರ್ ಮಾಡಿ ನೋಡಿ, ಅವ್ರು ಎಷ್ಟು ಮಿಟಿಕ್ಯುಲಸ್ ಆಗಿ ಪ್ರಿಪೇರ್ ಆಗಿದ್ದರು ಅಂದರೆ, ಅವ್ರ ಗ್ರೌಂಡ್ ಲೆವೆಲ್ನಿಂದ ಆಮೇಲೆ ನರೇಟಿವ್ ಸೆಟ್ ಮಾಡೋದ್ರಿಂದ ಹಿಡ್ಕೊಂಡು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಆಮೇಲೆ ಅದನ್ನು ಕನ್ಸಾಲಿಡೇಷನ್ ಅಂದರೆ ರೀಚಿಂಗ್ ಔಟ್ ಟು ದಿ ಕಮ್ಯುನಿಟೀಸ್, ಕನ್ಸಾಲಿಡೇಟಿಂಗ್ ದೇರ್ ರೆಸ್ಪೆಕ್ಟಿವ್ ಏನು ವೋಟ್ ಸಪೋರ್ಟ್, ಇದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಅದು ಸರ್ಕಾರ ಬಂದ ತಕ್ಷಣ ಅವ್ರು ಸ್ವಲ್ಪ ಎಲ್ಲೋ ಸಡಿಲ ಬಿಟ್ಟರು ಅಂತ ಕಾಣುತ್ತೆ. ಇಲ್ಲಿ ಲೋಕಸಭಾ ಎಲೆಕ್ಷನ್ಸಲ್ಲಿ ಅಷ್ಟೇನು ಮುತುವರ್ಜಿ ಕಾಣ, ಯಾಕೆ ಅಂತಂದರೆ ಇದ್ರಲ್ಲಿ ಏನಾದರೂ ನಾವು ಕೊಡು ತಗೊಳ್ಳೋಂಥದ್ದು ಏನಿಲ್ಲ ಅಂತ ಅನಿಸುತ್ತೇನೋ. ಯಾಕಂದರೆ ಇಲ್ಲಿ ಯಾರೊಬ್ಬರು ಮಿನಿಸ್ಟರ್ ಆಗ್ಬೋದು, ಇಲ್ಲ ಅಸೆಂಬ್ಲಿ ಎಲೆಕ್ಷನ್ಸ್ ಆದರೆ ಚೀಫ್ ಮಿನಿಸ್ಟರ್ ಆಗೋದಿರುತ್ತೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರೋದಿರುತ್ತೆ. ಇಲ್ಲಿ ಏನು ಅಷ್ಟು ಇಲ್ವೇನೋ ಆ ಥರದ್ದು ಏನಾದರೂ ಬಂತ ಅವ್ರ ಮನಸ್ಸಿಗೆ ಅನ್ನೋ ಥರ ಅನುಮಾನ ಬರೋ ಥರ ಕಾಣಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 28 ಕ್ಷೇತ್ರಗಳಿದೆ, 28 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕನ್ವಿನ್ಸ್ ಇದ್ದಂಗಾದಂಥ ಕ್ಯಾಂಡಿಡೇಟನ್ನು ಇವರು ಸೆಲೆಕ್ಟ್ ಮಾಡಲೇ ಇಲ್ಲ. ಯಾಕೆ ಅಂತಂದರೆ, ಅದ್ರ ಆನ್ ದಿ ಅದರ್ ಹ್ಯಾಂಡ್ ಇವ್ರೇನು ಮಾಡಿದ್ರು, 7-8 ಜನ ಮಿನಿಸ್ಟ್ರುಗಳು ಹೋಗ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಮಿನಿಸ್ಟ್ರುಗಳು ನಾವು ಎಷ್ಟು ಸ್ವಾರ್ಥಿಗಳು ಅಂತ ತೋರಿಸ್ಕೊಂಡ್ರು. ನಾವು ನಮಗೆ ಅಧಿಕಾರ ಬೇಕು, ಪಾರ್ಟಿಯ ಹಿತರಕ್ಷಣೆ ಎಲ್ಲ ನಾವು, ಯಾಕಂದರೆ ಕೆಲವರು ಅದರಲ್ಲಿ ನಿಂತ್ಕೊಂಡಿದ್ದೆ ಗೆಲ್ತಾ ಇದ್ದರು. ನಾನು ಗೆಲ್ಲೋದಲ್ಲ ಮುಖ್ಯ, ನನಗೆ ಅಧಿಕಾರ ಇದು ಮುನಿಯಪ್ಪಂದು ಇದೆ ಪರಿಸ್ಥಿತಿ. ಯಾಕಂದರೆ ಕೋಲಾರನಲ್ಲಿ ಏನು ಮಾಡಿದ್ರು, ಇದು ಮುನಿಯಪ್ಪನ ಕೇಳಿದ್ರು, ಹೌದಾ? ಮುನಿಯಪ್ಪ ಅವರೇನಾದರೂ ಒಪ್ಕೊಂಡ್ಬಿಟ್ಟಿದ್ದರೆ ಈ ಪರಿಸ್ಥಿತಿ ಇರ್ತಾ ಇತ್ತಾ? ಅವ್ರಿಗೇನು ಮಂತ್ರಿಗಿರಿ ಬೇಕು, ಜೊತೆಗೆ ಅವ್ರ ಕುಟುಂಬಕ್ಕೆ ಒಂದು ಸೀಟು ಕೂಡ ಬೇಕು ಅಂತ. ಹೀಗಾಗಿ ಏನಾಯಿತು, ಎಲ್ಲ ಕಡೆ ಹಿಂಗೆ ಆಯಿತು. ಇದು ಬೆಳಗಾವಿನಲ್ಲಿ ಏನಾಯಿತು, ಹೆಬ್ಬಾಳ್ಕರ್ ಅವರು ಅವ್ರ ಮಂತ್ರಿಗಿರಿ ಉಳಿತು, ಅವ್ರ ಮಗನಿಗೆ ಒಂದು ಸೀಟ್ ಸಿಕ್ತು. ಜಾರಕಿಹೊಳಿಯವ್ರಿಗೆ ಏನಾಯಿತು, ಅವ್ರ ಮಂತ್ರಿಗಿರಿ ಉಳಿತು, ಅವ್ರ ಮಗನಿಗೆ ಮಗಳಿಗೆ ಸೀಟ್ ಸಿಕ್ತು. ಚಾಮರಾಜನಗರದಲ್ಲಿ ಏನಾಗ್ತಾ ಇದೆ, ಅವರು ಮಹದೇವಪ್ಪ ಅವರಿಗೆ ಸೀಟ್ ಉಳಿ ಅಂದರೆ ಮಂತ್ರಿಗಿರಿ ಉಳಿಬೇಕು, ಮಗನಿಗೆ ಸೀಟ್ ಸಿಗಬೇಕು. ಈ ರೀತಿ ಆಗಿಬಿಟ್ರೆ ಏನಾಗುತ್ತೆ ಅಂತಂದರೆ, ಒಂದು ರೀತಿಯಲ್ಲಿ ಪಾರ್ಟಿಯ ಒಂದು ಲೀಡರ್ಶಿಪ್ನ ದೌರ್ಬಲ್ಯ ಅದು ನಮಗೆ ಎದ್ದು ಕಾಣಿಸ್ತಾ ಇದೆ. ಒಂದು ಏನಂತಂದರೆ, ಇವನು ನೀವು ಹೇಳ್ದಂಗೆ ಕೇಳೋವಂಥವ್ರಿಲ್ಲ. ಎರಡನೇದು, ಅದಕ್ಕೆ ನಿಮಗೆ ಸಮರ್ಪಕವಾದಂತಹ ಫಾರ್ಮಿಡಬಲ್ ಕ್ಯಾಂಡಿಡೇಟ್ಸ್ನ ನೀವು ರೆಡಿ ಮಾಡಿಕೊಳ್ಳಿಲ್ಲ. ಅದ್ರ ಪರಿಣಾಮ ಇವತ್ತು ನಾವು ಇದು ಕೋಲಾರಲ್ಲಿ ಎದ್ದು ಕಾಣಿಸ್ತಾ ಇದೆ, ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ. ಒಂದು ಇಲ್ಲಿ ಮುನಿಯಪ್ಪ ಅವರಿಗೆ, ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವು ಅಂದ್ಕೊಳ್ಳೋಣ, ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಕೊಳ್ಳೋಣ, ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ. ಆಗ ಮುನಿಯಪ್ಪ ಅವರಿಗೆ ವಿಕ್ಟಿಮ್ ಕಾರ್ಡ್ ಪ್ರಯೋಗ ಮಾಡೋದಕ್ಕೆ ಅವಕಾಶ ಆಗಲ್ವ ಸರ್? ಯಾಕೆಂತಂದರೆ, ಮಾದೇವಪ್ಪ ಮಗನಿಗೆ ಟಿಕೆಟು, ಜಾರಕಿಹೊಳಿ ಮಗಳಿಗೆ ಟಿಕೆಟು, ಲಕ್ಷ್ಮೀ ಹೆಬ್ಬಾಳ್ಕರ ಮಗನಿಗೆ ಟಿಕೆಟು, ಅಲ್ಲಿ SS ಮಲ್ಲಿಕಾರ್ಜುನ್ ಪತ್ನಿಗೆ ಟಿಕೆಟ್, ನನ್ನ ಅಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯನಿಗೆ ಟಿಕೆಟ್, ನನ್ನ ಅಳಿಯನಿಗೆ ಟಿಕೆಟ್ ಇಲ್ಲ ಅನ್ನೋದು. ಆಗ ಪಾರ್ಟಿ ಏನು ಹೇಳುತ್ತೆ ಗೊತ್ತಾ, ಸರಿಯಪ್ಪ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯನಿಗೆ ಟಿಕೆಟ್ ಕೊಟ್ವಿ, ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅಷ್ಟು ಲಫಡ ಗಲಾಟೆ ಅಲ್ಲಿ ಆಗ್ತಾ ಇಲ್ವಲ್ಲ, ನೀವು ಮ್ಯಾನೇಜ್ ಮಾಡಬೇಕಾಗಿತ್ತಲ್ಲ. ನಿಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟಿದ ತಕ್ಷಣ ಒಂದು ಸದ್ದು ಗದ್ದಲ ಬರದೇ ಇರೋ ಥರ ಆಗಬೇಕಾಗಿತ್ತು. ಅದು ನಿಮ್ಮ ಸಾಮರ್ಥ್ಯ, ನಿಮ್ಮ ಚೈತನ್ಯ, ನಿಮ್ಮ ಲೀಡರ್ಶಿಪ್ಪು. ಕೋಲಾರಿಗೆ ನೀವು ದೊಡ್ಡ ಲೀಡರ್ ಅಲ್ವಾ, ಲೀಡರ್ ಆದಮೇಲೆ ನಿಮ್ಮ ಅಳಿಯನಿಗೆ ಟಿಕೆಟ್ ತೊಗೋತೀರಾ? ಹಾಗಾದರೆ ಡಿಸೆಂಟ್ ಯಾಕೆ ಬಂತು? ಈಗ ಚಾಮರಾಜನಗರದಲ್ಲಿ ಡಿಸೆಂಟ್ ಬರುತ್ತಾ? ಈಗ ಇದು ಇಲ್ಲಿ ಬೆಳಗಾವಿನಲ್ಲಿ ಬಂತಾ? ಹೆಬ್ಬಾಳ್ಕರ್ ಮಗನಿಗೆ ಅವ್ರು ಟಿಕೆಟ್ ತೊಗೊಂಡ್ರು, ಯಾರಾದರೂ ಚಕಾರ ಆಯ್ತಿದ್ದಾರಾ? ಆಮೇಲೆ ಚಿಕ್ಕೋಡಿನಲ್ಲಿ ಇವರು ಸತೀಶ್ ಜಾರಕಿಹೊಳಿಯವರು ಅವ್ರ ಮಗಳಿಗೆ ಟಿಕೆಟ್ ಎಲ್ಲಾದರೂ ಚಕಾರ ಆಯ್ತಿದ್ದಾರಾ ಇಲ್ವಲ್ಲ? ನಿಮ್ದು ಈ ಗಲಾಟೆ ನೀವು ಇರಲಿದೆಯಲ್ಲ, ಇದಕ್ಕೆ ನೀವೇ ಉತ್ತರ ಕೊಡಬೇಕಂತ. ಇಲ್ಲಿ ವಿಕ್ಟಿಮ್ ಕಾರ್ಡ್ ಅಂತ ಬರೋದಿಲ್ಲ. ನೀವು ಗಾಯವನ್ನು ನೀವು ಹೇಳಿದ್ರೆ ಗ್ಯಾಂಗ್ರಿನ್, ಅದನ್ನು ಉಲ್ಬಣ ಗುಣಿಸ್ಕೊಂಡವ್ರು ಯಾರು? ಗಾಯ ಆಗಿದೆ ಯಾವಾಗ, 2018 ಮುಂಚೆ ಗಾಯ ಆಗಿದೆ, ಕರೆಕ್ಟು. ಆ ಗಾಯಕ್ಕೆ ಮುಲಾಮ್ ಹಚ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕಾದವ್ರು ನೀವು ತಾನೇ? ಇಷ್ಟು ರಣ ಮಾಡ್ಕೊಂಬಿಟ್ಟು, ಇಷ್ಟು ಋಣ ಮಾಡಿಕೊಂಡು, ಇಷ್ಟು ಅಧ್ವಾನ ಮಾಡಿಕೊಂಡು ಇದಂತಂದರೆ ಇವಾಗ ಆಯಿತು. ನೀವು ಇದು ಇಲ್ಲಿ ನೀವು ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇವತ್ತು ರಾತ್ರಿ ಅನ್ನೋದು ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಲೇ ಯಾವುದೋ ರೀತಿಯಲ್ಲಿ ಸಾಲ್ವ್ ಆಗಲೇಬೇಕಾಗುತ್ತೆ. ಯಾಕೆಂತಂದರೆ ಯಾರಿಗೋ ಒಬ್ಬರು ಟಿಕೆಟ್ ಕೊಡಲೇಬೇಕಾಗುತ್ತೆ, ಅದಕ್ಕೆ ಅಸಮಾಧಾನ ಇರುತ್ತೆ, ಒಳೆಯಟ್ಟು ಕೊಡ್ತಾರೋ ಅಥವಾ ಇದು, ಅದು ಮುಂದಿನ ಕತೆ. ಅಂದರೆ ನಾವು ಮುಂದಿನ ಏನು ಚಿತ್ರವನ್ನು ರಜತ ಪರದೆ ಮೇಲೆ ನೋಡಿ ಆನಂದಿಸಬೇಕಾಗುತ್ತೆ. ಆದರೆ ಇವತ್ತು ಒಂದು ಸಲ್ಯೂಷನ್ ಏನಿದೆ ಅಂದರೆ, ಮುನಿಯಪ್ಪ ಅವರು ಆಯಿತು ಮಂತ್ರಿಗಿರಿಯನ್ನು ಬಿಟ್ಟು ನಾನು ಟಿಕೆಟ್ ತೊಗೊಳ್ತೀನಿ, ನನಗೆ ಕೊಡಿ, ನಾನು ಗೆಲ್ಲಿಸ್ಕೊಡ್ತೀನಿ ಅಂದರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಮಾಡೋಕ್ಕೆ ರೆಡಿ ಇದ್ದಾರಾ? ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ಮಂತ್ರಿಗಿರಿನೂ ಬೇಕು, ಅಳಿಯನಿಗೆ ಸೀಟು ಬೇಕು ಅಂತ ನೀವು ಕೇಳ್ತೀರಾ. ಹಾಗಾದರೆ ಓ ಇದನ್ನೇ ಇವ್ರಿಗೆ ಮಾತ್ರ ಯಾಕೆ ಕೇಳ್ತೀರಾ? ಬೇರೆ ಕಡೆ ಎಲ್ಲ ಅವ್ರಿಗೂ ಕೊಟ್ಟಿದ್ದಾರಲ್ಲ ಅಂದರೆ, ಎಗೇನ್ ಇದು ಈ ಒಂದು ಇದನ್ನು ನೀವು ಆಂಟಿಸಿಪೇಟ್ ಮಾಡಿರ್ತೀರಲ್ವಾ?
ಇಷ್ಟು ದೀರ್ಘಾವಧಿ ಇದು ರಾಜಕೀಯ ಮಾಡಿರೋರಿಗೆ ಓ ಹೀಗಿದೆ, ನಮ್ಮ ಶತ್ರುಗಳಿವರು, ನಮ್ಮ ಮಿತ್ರರಿವರು, ನಮ್ಗೆ ಇವಾಗ ಅಳಿಯನಿಗೆ ಟಿಕೆಟ್ ಕೇಳಿದ ತಕ್ಷಣ ಈ ಥರ ಇಂತಿಂಥ ಧ್ವನಿಗಳು ಬರುತ್ತೆ ಅನ್ನೋದು ಆಂಟಿಸಿಪೇಷನ್ ಇತ್ತು ತಾನೆ. ಹಾಗಾದರೆ ಯು ಶುಡ್ ಹ್ಯಾವ್ ರೀಚ್ ಡೌಟ್ ಅಲ್ಲ, ಅಂದರೆ ರಾಜಕೀಯದಲ್ಲಿ ನೀವು ರಾಜನೀತಿ ಇದನ್ನು ತೋರಿಸ್ಬೇಕಾಗಿತ್ತು ಅಂತ ಆಗುತ್ತೆ. ಅದು ಇಟ್ ಈಸ್ ಗೋಯಿಂಗ್ ಟು ಬಿ ಇಸ್ ಫೇಲ್ಯೂರ್ ಅಂತ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಫೇಲ್ಯೂರ್ ಆಫ್ ದಿ ಲೀಡರ್ಶಿಪ್ ಆಫ್ ದಿ ಪಾರ್ಟಿ. ಅಂದರೆ ಇಲ್ಲಿ ಖರ್ಗೆಯವರು ಕೂಡ ಇಲ್ಲಿ ಮುತ್ಸದ್ದಿತನವನ್ನು ಒಂದು ಅವರು ಲೀಡರ್ಶಿಪ್ಪನ್ನು ತೋರಿಸ್ಬೇಕಾಗುತ್ತೆ. ಮೋಸ್ಟ್ಲಿ ಇದು ಖರ್ಗೆಯವ್ರ ಕೈನಲ್ಲಿ ಹೆಚ್ಚಿದೆ ಅಂತ ಕಾಣುತ್ತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರು ಏನೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವ್ರಿಗೆ ಇವರಿಗೆ ಮುನಿಯಪ್ಪ ಅವರಿಗೆ ರೈವಲ್ ಅವರು, ಅಂದರೆ ಒಂದು ರೀತಿ ರೈವಲ್ ಆಗಿ ಗುರುತಿಸ್ಕೊಂಡಿರೋರು. ಈಗ ಡಿ ಕೆ ಶಿವಕುಮಾರ್ ಏನೇ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ರು ಇದು ಸಿದ್ದರಾಮಯ್ಯ ಅವರ ಬಣಕ್ಕೆ ರೈವಲ್ ಪಾರ್ಟಿ ಅಂತ ಅನ್ನಿಸ್ಕೊಂಡಿರೋರು. ಆ ಜಿದ್ದಾಜಿದ್ದು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ಇದರ ಎಲ್ಲದಕ್ಕಿಂತ ಎತ್ತರದಲ್ಲಿರೋರು ಒಂದು ರೀತಿ ಭೀಷ್ಮಾಚಾರ್ಯನ ಪೊಸಿಷನಲ್ಲಿರೋರು, ಎಲ್ಲರ ಮಾತನ್ನು ಕೇಳುವಂಥ ಒಂದು ತೂಕದ ಒಂದು ಸ್ಥಾನದಲ್ಲಿರೋರು ಯಾರು, ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ. ಅವರು ಕೂಡ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಅವ್ರು ಇವಾಗ ಅವ್ರನ್ನವರೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ದೊಡ್ಡ ನಾಯಕತ್ವದ ಪೊಸಿಷನಲ್ಲಿ ಇದನ್ನು ಯಾಕೆ ನಾನು ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವರು ದಲಿತರು, ಅವ್ರು ರೈಟ್, ಇವ್ರು ಲೆಫ್ಟ್. ಕರೆಕ್ಟ್, ಈ ಲೆಫ್ಟ್ ರೈಟ್ ಅನ್ನೋದು ಯಾವಾಗಲೂ ತೊಂದರೆ. ಕೋಲಾರದ ಆಂತರಿಕ ಬಂಡಾಯ ಬೀದಿಗೆ ಬಿದ್ದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮಾತನಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಇನ್ನಿಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ವಿಧಾನ ಪರಿಷತ್ ಸದಸ್ಯ ಭಾರತಿ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಕಾಂಗ್ರೆಸ್ನ ಕಡೆಯಿಂದ ನಮ್ಮ ಜೊತೆಗಿರೋರು ದಾಸರಹಳ್ಳಿಯ ಮಾಜಿ ಶಾಸಕರು ಮಂಜುನಾಥ್ ಅವರು. ಮಂಜುನಾಥ್ ಅವರ ನಮಸ್ಕಾರ. ನಮಸ್ಕಾರ. ಕೋಲಾರದಲ್ಲಿ ಬಹುಶಃ ರಾಜಕೀಯ ಆತ್ಮಹತ್ಯೆಯ ಸನಿಹದಲ್ಲಿದ್ದೀರಾ ಅಂತ ಒಂದು ಅನುಮಾನ ಮೂಡುತ್ತೆ. ಯಾರು ನಮ್ಮಲ್ಲ ಸರ್? ಮತ್ಯಾರಲ್ಲಿ? ಹಲೋ, ನಿಮ್ಮಲ್ಲೇ ಐದು ಜನ ರಾಜೀನಾಮೆಗೆ ಹೊರಟಿದ್ದಾರೆ, ರಾಜೀನಾಮೆ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ತರುವುದು ಇಲ್ಲ ಸರ್, ಯಾವುದೇ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ ಇರ್ತವೆ, ಅವು ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ನಮ್ಮ ಪಕ್ಷದ ಕೆ ಪಿ ಸಿ ಪ್ರಶ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಮರ್ಥರಿದ್ದಾರೆ. ಅವು ಈ ಎಲ್ಲ ಅವು ಆಕಾಂಕ್ಷೆಗಳು ಇದ್ದಾಗ ಸಣ್ಣ ಪುಟ್ಟ ಇರ್ತವೆ, ಅವೆಲ್ಲ ಸದ್ಯದಲ್ಲೇ ಎಲ್ಲ ತೀರ್ಮಾನ ಮಾಡಿ ಅಭ್ಯರ್ಥಿಗಳು ಘೋಷಣೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ, ಹಾಗಿದ್ರೆ ಫ್ರೀ ಇತ್ತು ಅಂತ ಟೂರ್ ಮಾಡಿದ್ದ ಹೆಂಗೆ ಅವರು ವಿಧಾನಸೌಧಕ್ಕೆ ಇವತ್ತು ರಾಜೀನಾಮೆ ಪತ್ರದ ಜೊತೆಗೆ? ಯಾರು ನಿಮ್ಮ ಪಕ್ಷದ ಮೂರು ಜನ ಶಾಸಕರು, ಇಬ್ಬರು ಇವತ್ತು ವಿಧಾನ ಪರಿಷತ್ ಸದಸ್ಯರು? ಇಲ್ಲ, ಆ ಥರ ಅದು ವಿಚಾರ ಅದು, ಯಾಕೆಂದರೆ ಅಲ್ಲಿ ಕೋಲಾರದ್ದು ನಮ್ಗೆ ಅಷ್ಟು ಅದು ವಿಚಾರ ಅದು ಇವತ್ತು ನಡೆದಿರೋದು ಗೊತ್ತಿಲ್ಲ. ಬಟ್ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಇವತ್ತೇ ಸದ್ಯದಲ್ಲೇ ತಕ್ಷಣದಲ್ಲೇ ಅದನ್ನು ತೀರ್ಮಾನ ಮಾಡಿಕೊಡ್ತಾರೆ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರು ಈಗಾಗಲೇ ಅವ್ರಿಗೂ ಇದೆ, ಅವರು ಗೋಕರ್ಣದಲ್ಲಿದ್ದರು, ಅವ್ರಿಗೂ ವಿಚಾರ ಇದೆ. ಅವರು ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಆಗ್ತದೆ. ಈಗ ಸದ್ಯದಲ್ಲೇ ಈಗ ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತಾದಾಗ ಪ್ರತಿಭಟನೆಗಳಾಗುತ್ತೆ, ಸಹಜ ಅದು. ಅಥವಾ ಇನ್ನೇನೋ ಒಬ್ಬರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸ್ಬೋದು, ಸಹಜ. ಆದರೆ ರಾಜೀನಾಮೆ ಹಂತಕ್ಕೆ ಹೋಗುತ್ತೆ ಅಂತಂದರೆ ಬಹಳ ಸರಿಪಡಿಸಲಾಗದಂಥ ಪರಿಸ್ಥಿತಿ ಬಂದಿದೆ ಅಂತ ಅರ್ಥ. ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಥರ ಎಲ್ಲೂ ಇಲ್ಲ. ಅದು ಅದರಲ್ಲಿ ಕೋಲಾರದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ನಡೆದಿದೆ, ಅದನ್ನ ಇವತ್ತೇ ಅದನ್ನ ಕೂತ್ಕೊಂಡು ಸೆಟ್ರೇಟ್ ಆಗ್ತದೆ. ತಾವು ನೋಡ್ತೀವಿ, ಸಣ್ಣ ಪುಟ್ಟದು ಅಂತ ಅನಿಸಬಹುದು ನನಗೆ, ಬಹಳ ವಿಚಿತ್ರ ವಿಶೇಷ ಅಂತ ಅನ್ಸುತ್ತೆ. ಇದು ಏನಿಲ್ಲ, ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವ ತರ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡು, ಹೈಕಮಾಂಡ್ ಸನ್ಮಾನ್ಯ ಖರ್ಗೆ ಸಾಹೇಬ್ರ ಜೊತೆಗೆ ಕೂತು ಗೊತ್ತು. ಈಗ ಈ ರಾಜ್ಯದವರೇ ಈ ಎಐಸಿ ಪ್ರೆಸಿಡೆಂಟ್ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತಿದೆ, ಅದನ್ನ ತಕ್ಷಣ ಅದನ್ನ ತೀರ್ಮಾನ ಮಾಡ್ತಾ ಇದ್ದಾರೆ. ಈಗ ಆಯ್ತದೆ ಅಲ್ಲ, ಯಾಕೆ ನನಗೆ ಆಶ್ಚರ್ಯ ಅಥವಾ ವಿಚಿತ್ರ ಅಂತ ಅನಿಸೋದು ಅಂತಂದ್ರೆ, ಈಗ ಬಿ ಜೆ ಪಿಯಲ್ಲೂ ಅಸಮಾಧಾನ ಆಯಿತು, ಯಾರು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗ್ಲಿಲ್ಲ. ಪ್ರೊಟೆಸ್ಟ್ ಆಯಿತು ಅಥವಾ ಅಸಮಾಧಾನ ಆಯಿತು, ಅತೃಪ್ತಿ ಎಲ್ಲವೂ ಇತ್ತು. ನಿಮ್ಮಲ್ಲಿ 5 ಜನ, 3 ಎಂ ಎಲ್ ಎಗಳು ಅದೇ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 3 ಎಂ ಎಲ್ ಎ, ಅದರಲ್ಲೊಬ್ಬರು ಸಚಿವರು, ಇನ್ನೊಬ್ಬರು ಕ್ಯಾಬಿನೆಟ್ ದರ್ಜೆ ಇರುವಂಥ ವಿಧಾನ ಪರಿಷತ್ ಸದಸ್ಯರು. ಸೊ ಇದು ವಿಚಿತ್ರ ಅಂತ ಅನ್ಸೋದಿಲ್ವಾ ಮಂಜುನಾಥ್ ಅವರೇ? ಅಲ್ಲಿ ಲೀಡರ್ಸ್ ಜಾಸ್ತಿ ಇದ್ದಾರೆ ಆಕಾಂಕ್ಷಿಗಳಲ್ಲಿ, ಆದ್ರಿಂದ ಒಂದು ಸ್ವಲ್ಪ ಇದು ಏರುಪೇ ಆಗಿದೆ. ಅದನ್ನ ಈಗ ಹೇಳಿದ್ವಲ್ಲ, ಇವತ್ತೇ ಅದು ಸೆಟ್ರೇಟ್ ಆಗ್ತದೆ. ಈಗಾಗಲೇ ಅದರ ಎ ಐ ಸಿ ಸಿ
ಪ್ರೆಸಿಡೆಂಟ್ ಅದ ಸನ್ಮಾನ್ಯ ಖರ್ಗೆ ಸಾಹೇಬ್ರ ಗಮನಕ್ಕೆ ಅದನ್ನ ನಮ್ಮ ಮಾತುಕತೆ ನಡೀತದೆ. ಇವತ್ತು ಮುಗಿತು ಮುಗಿಸ್ತದೆ, ಇವತ್ತೇ ಮುಗಿತಾ ಇದೆ. ಎಸ್, ಭಾರತಿ ಶೆಟ್ಟಿ ಅವರು ಏನು ಹೇಳ್ತೀರಿ? ಬಹುಶಃ ನೀವು ಗಮನಿಸಿದ್ರಿ ಅಂತ, ನಿಮ್ಮ ಪರಿಷತ್ನ ಇಬ್ಬರು ನಿಮ್ಮ ಸಹೋದ್ಯೋಗಿಗಳು ಕೂಡ ರಿಸೈನ್ ಮಾಡ್ತೀವಿ ಅಂತ ಹೊರಟಿದ್ರಿ. ಇವತ್ತು ಪರಿಷತ್ತಿನ ಸದಸ್ಯರು ರಾಜೀನಾಮೆ ಕೊಡುವ ಹಂತದವನ್ನು ಕೋಲಾರದಲ್ಲಿ ತಲುಪಿರುವುದನ್ನು ನಾವು ನೋಡಿದ್ದೇವೆ. ಬಹುಶಃ ಆ ಕ್ಷೇತ್ರವನ್ನು ಅವರು ಯಾವ ರೀತಿ ಬಗೆಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಅದು ಅವರ ಆಂತರಿಕ ಸಮಸ್ಯೆ. ಅಲ್ಲ, ಆಂತರಿಕ ಸಮಸ್ಯೆ ವಿಧಾನಸೌಧದಲ್ಲಿ ರಿಸೈನ್ ಲೆಟರ್ ವರೆಗೆ ಬರುತ್ತೆ ಅಂತಂದ್ರೆ ಅದು ಆಂತರಿಕ ಸಮಸ್ಯೆ ಆಗಲ್ಲ. ಆಗೋದಿಲ್ಲ. ಅಲ್ಲ, ಚುನಾಯಿತ ಪ್ರತಿನಿಧಿಗಳು ರಾಜೀನಾಮೆ ಕೊಡೋದಕ್ಕೆ ಹೊರಡ್ತಾರೆ ಅಂತ ಆಂತರಿಕ ಸಮಸ್ಯೆ ಹೆಂಗಾಗುತ್ತದೆ? ಅಲ್ಲ, ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ. ಇವತ್ತು ಆಕಾಂಕ್ಷಿಗಳ ಸಂಖ್ಯೆ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನನಗೆ ಅನಿಸೋದು ಎಲ್ಲ ಮನೆಯ ದೋಸೆಗಳು ತೂತು ಅಂತ, ಆದರೆ ಕಾಂಗ್ರೆಸ್ ಇದು ಹಂಚೆ ತೂತಾಗಿದೆ ಅನಿಸುತ್ತೆ ನನಗೆ, ಕೋಲಾರದ ಘಟನೆ ನೋಡಿದರೆ. ಈಗ ಶಿವಮೊಗ್ಗದಲ್ಲಿ ನಿಮಗೂ ಪ್ರಾಬ್ಲಮ್ ಇದೆ, ದಾವಣಗೆರೆಯಲ್ಲಿ ನಿಮ್ಮ ಪ್ರಾಬ್ಲಮ್ ಇತ್ತು, ಸೊ ಅದನ್ನು ಸರಿ ಮಾಡಿಕೊಂಡ್ರಿ. ಎಲ್ಲ ಕಡೆ ನಾವು ಸರಿ ಮಾಡುವಂಥ ಪ್ರಯತ್ನದಲ್ಲಿದ್ದೇವೆ. ರಾಜೀನಾಮೆ ಮಟ್ಟಕ್ಕೆ ಯಾರೂ ಕೂಡ ಹೋಗಿಲ್ಲ, ಮತ್ತು ಪಕ್ಷಕ್ಕೆ ವಿರೋಧವಾಗಿ ಮಾತಾಡಿದವರು ಕೂಡ ಯಾರೂ ಇಲ್ಲ. ಬಟ್ ಮೋದಿ ಬೇಕು ಅಂತ ಶಿವಮೊಗ್ಗ ನೋಡಿದರೆ ಮೋದಿ ಬೇಕು ಅಂತ ಹೇಳ್ತಾರೆ, ಬಟ್ ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ ಅಂತ ನಮ್ಮ ಈಶ್ವರಪ್ಪನವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಆದ್ರೆ ಎಲ್ಲ ಕಡೆ ಸಣ್ಣ ಪುಟ್ಟ ಗೊಂದಲ ಇದೆ. ನಿಮ್ಮನೇದು ದೋಸೆ ತೂತು, ಆದ್ರೆ ಇವ್ರದ್ದು ಹಂಚೆ ತೂತು ಅಂತ ಹೇಳ್ತಾರೆ. ನೀವು ಬಹುಶಃ ಮಂಜುನಾಥ್ ಅವರೇ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇದು ಫೇಲ್ಯೂರ್ ಫೇಲ್ಯೂರ್ ಅಲ್ವಾ? ನಿಮ್ಮ ಲೀಡರ್ಶಿಪ್ ನ ಫೇಲ್ಯೂರ್ ಅಲ್ವಾ? ಕೇಳಿಸ್ಕೊಂಡೆ, ಲೀಡರ್ಶಿಪ್ ನ ಫೇಲ್ಯೂರ್ ಅಲ್ವಾ ಇದು? ಏನಿಲ್ಲ, ಇವತ್ತು ಇಲ್ಲ ಫೇಲ್. ಅದು ಹೇಳದ್ವಲ್ಲ, ಅಲ್ಲಿ ಏನಾಗಿದೆ ಆ ಜಿಲ್ಲೆಯಲ್ಲಿ, ಅಲ್ಲಿ ಆಕಾಂಕ್ಷಿಗಳು ಅಲ್ಲಿ ತುಂಬಾ ಜನ ಇದ್ದಾರೆ. ಆ ಕೋಲಾರ ಇದೆ, ಆಕಾಂಕ್ಷಿಗಳು ಇರೋದು ಪ್ರಾಬ್ಲಮ್ ಅಲ್ಲ. ಮುನಿಯಪ್ಪ ಅವರು ಅಳಿಯನಿಗೆ ಕೊಡಬಾರದು ಅನ್ನೋದು ಪ್ರಾಬ್ಲಮ್, ಆಕಾಂಕ್ಷಿಗಳು ಇರೋದು ಪ್ರಾಬ್ಲಮೇ ಅಲ್ಲ ಅಲ್ಲಿ. ಮುನಿಯಪ್ಪ ಅಳಿಯನಿಗೆ ಯಾಕೆ ಕೊಡ್ತೀರಿ ಅಂತ ಪ್ರಶ್ನೆ ಇರೋದಲ್ಲಿ. ಇಲ್ಲ ಇಲ್ಲ, ಅದಕ್ಕೆಲ್ಲ ಸಮರ್ಥರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು, ಎಐಸಿಸಿ ಅಧ್ಯಕ್ಷರು ಇದ್ದಾರೆ, ನಮ್ಮ ಈ ರಾಜ್ಯದ ಅಧ್ಯಕ್ಷರು ಇದ್ದಾರೆ. ಅದನ್ನ ಸರಿ ಮಾಡುವಂತ ಇದು ಅವರಲ್ಲಿದೆ, ಸರಿಪಡಿಸ್ತಾರೆ. ಇವತ್ತು ಅಲ್ಲ, ಇಲ್ಲಿ ತನಕ ಬರಬೇಕಿತ್ತ ಪ್ರಶ್ನೆ, ಈಗ ಅದು ಎಲ್ಲ ಸಮಸ್ಯೆ ಇರೋದು ಸಹಜ. ಇಲ್ಲಿ ತನಕ ಬರಬೇಕಿತ್ತ ಅಂತ ಪ್ರಶ್ನೆ ಮಂಜುನಾಥ್ ಅವರೇ. ಯಾಕೆ ಅಂತಂದ್ರೆ ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಪ್ರಾಬ್ಲಮ್ ಇತ್ತು, ಸರಿ ಮಾಡಿಕೊಂಡ್ರು. ಬೆಳಗಾವಿಯಲ್ಲಿ ಪ್ರಾಬ್ಲಮ್ ಇತ್ತು, ಸರಿ ಮಾಡಿಕೊಂಡ್ರು. ಕೊಪ್ಪಳದಲ್ಲಿ ಪ್ರಾಬ್ಲಮ್ ಇತ್ತು, ಸರಿ ಮಾಡಿಕೊಂಡ್ರು. ನಿಮ್ಮದು ನೋಡಿದ್ರೆ ಡೈರೆಕ್ಟ್ ರಿಸೈನ್ ವರೆಗೆ ಬರ್ತಾ ಇದೆ. ಇದು ಲೀಡರ್ಶಿಪ್ ನ ಪ್ರಾಬ್ಲಮ್ ಅಂತ ಪ್ರಶ್ನೆ ಇರೋದು ನಮ್ದು. ಈಗ ಅಲ್ಲೂ ಏನಿಲ್ಲ, ಇಲ್ಲಿ ಯಾವ್ದನ್ನ ಕೇಳಿಗ. ಈಗ ಅಂತ ಇವತ್ತು ಕೇಂದ್ರದಲ್ಲೇ ಸನ್ಮಾನ್ಯ ನರೇಂದ್ರ ಮೋದಿ ಜೀರು ಇಂತ ಇದ್ದು ಕೂಡ ಅಷ್ಟೊಂದು ಇವತ್ತು ಎಲ್ಲ ಕಡೆ ಈ ರಾಜ್ಯದಲ್ಲಿ ಎಷ್ಟು ಇನ್ನ ಇವತ್ತು ಬೇಗುದಿ ಇವತ್ತು ಬೈತಾ ಇದ್ದೀರಿ, ನೋಡ್ತಾ ಇದ್ದೀರಲ್ಲ ಅಂತದ್ರಲ್ಲಿ ಇಲ್ಲಿ ನಮ್ಮ ಇದರಲ್ಲಿ ಏನು ಯಾವುದು ಇಲ್ಲ. ಇದೊಂದು ಇವತ್ತು ಇವತ್ತೇ ಅದು ತೀರ್ಮಾನ ಆಗ್ತದೆ. ಸರ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಅವರು ಕೇಂದ್ರ ಸಚಿವರಾಗಿದ್ದರು ಸನ್ಮಾನ್ಯ ಮುನಿಯಪ್ಪ ಅವರು. ಅವರು 6-7 ಬಾರಿಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು, ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ. ಅವ್ರದ್ದು ಏನೋ ಒಂದು ಇದು ಇರ್ತವೆ ಅಲ್ಲಿ, ಸ್ಥಳೀಯವಾಗಿ ಇರ್ತವೆ. ಅವನ್ ಸರಿಪಡಿಸ್ತಾರೆ ಬಿಡ್ರಿ ಇವತ್ತೇ, ಈ ಸಾಯ ಇವತ್ತು ಸಂಜೆ ಒಟ್ಟು ಸರಿಪಡಿಸ್ತಾರೆ ಇವತ್ತೇನೆ. ಎಸ್, ನಾನು ಶಿವಶಂಕರ್ ಸರ್ನ ಆಯ್ಕೆ ಮಾಡ್ಕೊತೀನಿ. ಬಹುಶಃ ಸರಿ ಹೋಗುತ್ತೆ ಅನ್ನೋದು ಅವರ ನಿರೀಕ್ಷೆ ಆಗಲಿ, ಅವರ ನಿರೀಕ್ಷೆ ಜಾರಿ ಆಗಲಿ, ನಾವು ಆ ವಿಚಾರದಲ್ಲಿ ನಾನು ದೂಸರ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಲೀಡರ್ಶಿಪ್ನ ಪ್ರಾಬ್ಲಮ್ ಕಾಣಿಸ್ತಾ ಇದೆಯಾ ಇಲ್ಲಿ? ಯಾಕಂದ್ರೆ ಲೀಡರ್ಶಿಪ್ ಅನ್ನೋದು ಎರಡು ರೀತಿನಲ್ಲಿ ಕಾಣುತ್ತೆ. ಒಂದು ಈ ಬೇಸಿಕ್ ಪ್ರಿಪರೇಷನ್ ಫಾರ್ ದಿ ಲೋಕಸಭಾ ಎಲೆಕ್ಷನ್ಸ್, ಅಲ್ಲಿ ನನಗೆ ಕೊರತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನಾದರೂ ಇರ್ಬೋದು, ಅವರಿಗೆ ರಿಸೋರ್ಸಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಫೋಕಸ್ ಕೊರತೆ ಆಗಿರ್ಬೋದು. ಯಾಕೆಂತಂದ್ರೆ ನಮಗೆ ವಿಧಾನಸಭಾ ಎಲೆಕ್ಷನ್ಸನ್ನು ಗೆದ್ದು ನಾವು ಸರ್ಕಾರ ರಚನೆ ಮಾಡಿದ್ವಿ, ಅದಾದಮೇಲೆ ಗ್ಯಾರಂಟಿ ಅನುಷ್ಠಾನಕ್ಕೆ ಹೆಚ್ಚು ಫೋಕಸ್ ಇತ್ತು, ಅಲ್ಲಿ ಗಮನ ಇತ್ತು, ಆ ಥರನೂ ಹೇಳ್ಬೋದೇನೋ ಅವರು, ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕು, ಕೇಂದ್ರದಲ್ಲೂ ಅಷ್ಟೇ. ಅಂದರೆ ಈಗ ರಾಹುಲ್ ಗಾಂಧಿಯವರು ಅನ್ಯಮನಸ್ಕತೆ, ಆಮೇಲೆ ಇದು ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಹೋಗ್ಬಿಟ್ರು, ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧಿಸ್ತಾರೋ ಇಲ್ಲವೋ ಗೊತ್ತಿಲ್ಲ. ಈಗ ಇದು ಖರ್ಗೆಯವರು ಇದ್ದಾರೆ, ಆದರೆ ಅವರು ಸ್ಪರ್ಧಿಸ್ತಾ ಇಲ್ಲ. ಸೊ ಈ ಥರದ್ದು ಎಲ್ಲೋ ಒಂದು ಸಮಸ್ಯೆ ಅಲ್ಲಿ ಕಾಣಿಸ್ತದೆ, ಲೋಕಸಭಾ ಎಲೆಕ್ಷನ್ಸ್ ಪರ್ಟಿಕ್ಯುಲರ್ಲಿ. ಅದಕ್ಕೋಸ್ಕರ ಏನಾಗುತ್ತೆ ಈ ಥರದ್ದೆಲ್ಲ ಅಂದರೆ ಹಾಗಂದ ಮಾತ್ರಕ್ಕೆ ಇದೊಂದಕ್ಕೆ ನಾವು ತೆಗೆದು ಆಡುವಂಥದ್ದಲ್ಲ. ಯಾಕಂದರೆ ಬಿ ಜೆ ಪಿನಲ್ಲೂ ಕೂಡ ಸಾಕಷ್ಟು ನೀವು ಹೇಳಿದ್ರಲ್ಲ, ಇಲ್ಲೇನಂತಂದರೆ ಇವರೇನೋ ರಿಸೈನ್ ಮಾಡ್ತಾ ಇದ್ದಾರೆ, ಅದು ಏನೋ ಒತ್ತಡದ ತಂತ್ರ ಅಂತ ಹೇಳ್ಬೋದು. ಅವರು ಈಶ್ವರಪ್ಪ ಅವರು ರೆಬಲ್ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಇದ್ದಾರಲ್ಲ, ಅದೇನು ಬ್ರಹ್ಮ ಬಂದ್ರು ಬಿಡ. ಆಮೇಲೆ ಮೋದಿಯವರು ಇದು ಅಲ್ಲಿ ಶಿವಮೊಗ್ಗದಲ್ಲಿ ಇದು ಈವೆಂಟಿಗೆ ಬಂದಿದ್ದಾರೆ, ಇವರು ಅದಕ್ಕೆ ಹೋಗಲಿಲ್ಲ.
ಆಮೇಲೆ ಇಷ್ಟು ಡಿಫೈಯನ್ಸ್ ಬಂದಿದೆ ಅಂದರೆ ಏನೊಂದು ಅವರು ಈಶ್ವರಪ್ಪ ಅವ್ರದ್ದು ಒಂದು ಹಾಲ್ಮಾರ್ಕ್ ಏನಂತಂದರೆ ಪಕ್ಷನಿಷ್ಠೆ. ಏನೇ ಇದ್ದರೂ ಕೂಡ ನಾನು ಅಂದರೆ ಇವಾಗ ಯಡಿಯೂರಪ್ಪ ಅವ್ರು ಬೇಕಾದ್ರೆ ಪಕ್ಷವನ್ನು ಬಿಟ್ಟು ಆಚೆ ಹೋಗಿ ಆ ಒಂದು ಪಕ್ಷವನ್ನು ಕಟ್ಟಿದ್ರು ವಾಪಸ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಅಂತವರು ಕೂಡ ಪಕ್ಷ ಬಿಟ್ಟು ಹೋದರು ವಾಪಸ್ ಬಂದರು. ಆದರೆ ಈಶ್ವರಪ್ಪ ಅವ್ರಿಗೆ ಇರೋ ಒಂದು ಕ್ಲೈಮ್ ಏನಂತಂದರೆ ಆ ನಿಷ್ಠೆ. ಇವಾಗ ಅಂಥವರು ಕೂಡ ಇವಾಗ ನಾನು ರೆಬಲ್ ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋದು ಇದೆಯಲ್ಲ ಅದು ಕೂಡ ಅಲ್ಲಿದೆ. ಆಮೇಲೆ ಇವತ್ತು ಧಾರವಾಡಲ್ಲಿ ಇದು ಏನು ಜೋಶಿಯವ್ರು ಪ್ರಹ್ಲಾದ್ ಜೋಶಿಯವ್ರ ವಿರುದ್ಧ ಇದೆ. ಆಮೇಲೆ ಶೋಭಾ ಕರಂದ್ಲಾಜಿ ಅವ್ರದ್ದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಂತೇಳಿ ಕೊನೆಗೂ ಕಳಿಸೇ ಬಿಟ್ರು ಅವ್ರನ್ನ, ಅಂದರೆ ಬೆಂಗಳೂರು ನಾರ್ತಿಗೆ ಅವರು ಬರಬೇಕಾಯಿತು. ಸೊ ಈ ಥರದ ಸಮಸ್ಯೆಗಳಿದೆ ಅಂದರೆ ಎಲ್ಲ ಪಾರ್ಟಿಗಳಲ್ಲೂ ಇರುತ್ತೆ. ಅಂದರೆ ಇಲ್ಲಿ ಅವಾಗಲೂ ಬಿ ಜೆ ಪಿನಲ್ಲೂ ಕೂಡ ಇದೇನು ನಾಯಕತ್ವದ ದೌರ್ಬಲ್ಯಕ್ಕೆ ಅವರೇನು ಹೊರತಲ್ಲ. ಯಾಕೆ ಅಂತಂದರೆ ಅವ್ರಿಗೆ ನಿಜವಾದಂಥ ಸ್ಟ್ರಾಂಗ್ ನಾಯಕತ್ವ ಇದ್ದಿದ್ದರೆ ಹಳೆಗಂಡನ ಪದವೇ ಗತಿ ಅಂತ ಯಡಿಯೂರಪ್ಪನಿಗೆ ಯಾಕೆ ಹೋಗ್ತಾಯಿದ್ರು? ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ದಾರೆ, ಇಳಿಸ್ಬಿಟ್ಟು ಸಾಕು ನಿಮ್ಗೆ ವಯಸ್ಸಾಯಿತು ಹೋಗಿ ಅಂತ ಹೇಳಿದ್ಮೇಲೆ ಮತ್ತೆ ವಾಪಸ್ ಅವ್ರಿಗೆ ಹೋಗಿದ್ರು. ಅದು ಕೂಡ ಅಲ್ಲಿ ಅಂದರೆ ಇಲ್ಲಿ ಏನಂತಂದ್ರೆ ಫೈನಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಆಲ್ಸೋ ಇನ್ ಪಾಲಿಟಿಕ್ಸ್. ಅಂದರೆ ರಾಜಿ ಮಾಡ್ಕೊಳ್ಳೋಂಥದ್ದು ಆಯಿತು ನಾವು ಬಿಟ್ಟಿದ್ವಿ ಸರಿ ಮಾಡ್ಕೊಳ್ತೀವಿ ಅಂತದ್ದು. ಇಲ್ಲೂ ಕೂಡ ಅಷ್ಟೇ. ಇವತ್ತು ರಾತ್ರಿ ಅವರು ಖರ್ಗೆ ಅವ್ರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಮುತ್ಸದ್ದಿತನ ತೋರಿಸಿ ಏನೋ ಒಂದು ರಾಜಿ ಸೂತ್ರ ತೊಗೊಂಡು ಬಂದರೆ ಆಗುತ್ತೆ, ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಮುನಿಯಪ್ಪ ಅವರು ಅಷ್ಟೇ, ನಾನು ಕೇಳ್ತಾ ಇರೋದೇನೆ ಈಗಲೂ ಕೂಡ ನೀವೇನಾದರೂ ಮನಸ್ಸು ಮಾಡಿ ನಾನೇನು ಅಭ್ಯರ್ಥಿ ಆಗ್ತೀನಿ ಅಂದರೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ಅದಕ್ಕೆ ರೆಡಿ ಇದ್ದಾರಾ? ಎಸ್ ಭಾರತಿ ಶೆಟ್ಟರೆ ಬಹುಶಃ ನಿಮ್ಮ ಪಾರ್ಟಿದ್ದು ಶಿವಮೊಗ್ಗದ್ದು ಸರ್ ಈಗಾಗಲೇ ಪ್ರಸ್ತಾಪ ಮಾಡಿದರು, ಶಿವಶಂಕರ್ ಅವರು ಪ್ರಸ್ತಾಪ ಮಾಡಿದರು. ಸೊ ನಿಮ್ಮಲ್ಲೂ ಈ ಸಮಸ್ಯೆ ಏನು ಹೊರತಾಗಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಎಲ್ಲ ಕಡೆ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಗುತ್ತೋ ಆಗ ಇಂಥ ಸಣ್ಣ ಪುಟ್ಟ ಗೊಂದಲಗಳು ಆಗೇ ಆಗುತ್ತೆ. ಆಗ ಪರಿಹಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಮುಖಂಡರು ಆ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಶಿವಮೊಗ್ಗ ಕೂಡ ಅವರು ಯಾವಾಗ ಪಕ್ಷ ಯಾರು ಪಕ್ಷ ನಿಷ್ಠರಾಗಿರ್ತಾರೆ ಅವರು ಪಕ್ಷದಲ್ಲಿ ಇರುತ್ತಾರೆ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಮೋದಿ ಅವರನ್ನು ಹೊಗಳ್ತಾರೆ, ಬ್ರಹ್ಮ ಬಂದರು ನಾನು ವಾಪಸ್ ಪಡೆಯಲ್ಲ ಅಂತಾರೆ. ಅಂದರೆ ಬ್ರಹ್ಮ ಮೋದಿಯವರು ಬ್ರಹ್ಮನಿಗಿಂತ ದೊಡ್ಡವರು ಅಂತಾರೆ, ಏನು ಲೆಕ್ಕಾಚಾರ ಅದು? ಅಲ್ಲ, ಮೋದಿಯವರಂದರೆ ಅವರಿಗೆ ಬಹಳ ಪ್ರೀತಿ, ಆದ್ದರಿಂದ ಮೋದಿ ಬಂದಾಗ ಅವರಿಗೆ ಉಲ್ಲೇಖ ಮಾಡಿದರು, ರಾಘವೇಂದ್ರ ಅವರಿಗೆ ಓಟು ಕೇಳ್ತಾರೆ, ನಾನು ನಿಲ್ಲುವವನು ನನಗೆ ಮುಜುಗರ ಆಗುತ್ತೆ ಅಂತ ಮಾತನ್ನು ಹೇಳಿದರು. ಆದರೆ ಪಕ್ಷ ನಿಷ್ಠರಾಗಿದ್ದರೆ, ಯಾರೇ ಒಬ್ಬ ಕಾರ್ಯಕರ್ತರು ಪಕ್ಷ ನಿಷ್ಠರಾಗಿದ್ದರೆ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ, ಅವರು ವಾಪಸ್ ತಗೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅಲ್ಲ, ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥ ಯಡಿಯೂರಪ್ಪ ಅಥವಾ ದಾವಣಗೆರೆ ಹೋದರು, ಬೆಳಗಾವಿಗೆ ಹೋದರು, ಅಥವಾ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರು, ಕೊಪ್ಪಳಕ್ಕೆ ಹೋದರು, ಕೊಪ್ಪಳದವ್ರನ್ನ ಕರೆಸ್ಕೊಂಡು ಮಾತನಾಡಿದರು. ಶಿವಮೊಗ್ಗದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಂದ್ರೆ ಯಾಕೋ ಅನುಮಾನ ಹುಟ್ಟುತ್ತಾ ಇದೆಯಲ್ಲ. ಶಿವಮೊಗ್ಗ ಬಹಳ ಹತ್ರದ ಸ್ನೇಹಿತರು ಒಂದು ಕಾಲದಲ್ಲಿ, ಮಾತಾಡ್ತಾನೆ ಇಲ್ಲ ಅಂತಂದ್ರೆ ವಿಚಿತ್ರ ಅನ್ಸುತ್ತಲ್ಲ, ಯಾಕೆ? ನಾನು ಶಿವಮೊಗ್ಗದ ಜಿಲ್ಲೆಯವಳೆ, ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಅವರು, ಎಲ್ಲರೂ ಕೂಡ ಮಾತಾಡಿದ್ದಾರೆ, ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದಾರೆ. ಅವರ ನೋವು ಬಹಳ ಆಗಾಧವಾಗಿರ್ಬೋದು, ಅದಕ್ಕೆ ಇನ್ನೂ ಸಮಯ ಬೇಕಾಗಿರ್ಬೋದು. ನನಗೆ ವಿಶ್ವಾಸ ಇದೆ ಮುಂದೆ ಖಂಡಿತ ಅವರು ಚುನಾವಣೆಗೆ ನಿಲ್ಲುವುದಿಲ್ಲ, ಭಾರತೀಯ ಜನತಾ ಪಕ್ಷದೊಟ್ಟಿಗೆ ಇರ್ತಾರೆ. ಎಸ್, ನಾನು ಮಂಜುನಾಥ್ ಅವರೇ ಒಂದು ಪ್ರಶ್ನೆ ಇಲ್ಲಿ ಶಿವಶಂಕರ್ ಪ್ರಸ್ತಾಪ ಮಾಡಿದರು, ನಾನು ಆ ಪ್ರಶ್ನೆಯನ್ನು ನಿಮಗೆ ಮೂವ್ ಮಾಡ್ತಾ ಇದ್ದೀನಿ. ಒಂದು ಯಾವ ಅನುಮಾನ ಮೂಡ್ತಾ ಇದೆ ಅಂತಂದರೆ, ಇಲ್ಲಿ ಮುನಿಯಪ್ಪ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಬಯಸ್ತಿದ್ದರೆ ಈ ಸಮಸ್ಯೆ ಸೃಷ್ಟಿಯಾಗ್ತಾ ಇರಲಿಲ್ಲ, ಅವರೇ ಅಭ್ಯರ್ಥಿ ಆಗಿದ್ದಿದ್ರೆ ಈ ಸಮಸ್ಯೆ ಸೃಷ್ಟಿಯಾಗ್ತಾ ಇರಲಿಲ್ಲ. ನಿಮ್ಮ ನಾಯಕರಿಗೆ ಭಯ ಇದೆಯಾ ಅಂತ, ಸೋಲಿನ ಭಯ ಇದೆಯಾ ಅಂತ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡಲ್ಲ, ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಲ್ಲ, ಮುನಿಯಪ್ಪ ಸ್ಪರ್ಧೆ ಮಾಡಲ್ಲ. ಅಂದರೆ ಸೋಲಿನ ಭಯನಾ ಇದು? ಸೋಲಿನ ಭಯಕ್ಕಾಗಿ ಸ್ಪರ್ಧೆ ಮಾಡೋದಕ್ಕೂ ಒಪ್ತಾ ಇಲ್ವಾ? ಹೆಂಗೆ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಸನ್ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರು ಅವರು ಈ ದೇಶದ್ದು ಜವಾಬ್ದಾರಿ ಇದೆ ಅವ್ರಿಗೆ. ಈ ದೇಶದಲ್ಲಿ ಟಿಕೆಟ್ ಹಂಚಿಕೆ ಇರ್ಬೋದು ಮತ್ತು ಅವ್ರ ಪ್ರಚಾರಕ್ಕೆ ಇರ್ಬೋದು, ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆದ್ರಿಂದ ಅವ್ರು ಇಲ್ಲ ಅಷ್ಟೇ. ಇಲ್ಲಿ ಈಗ ಆಲ್ರೆಡಿ ಇವತ್ತು ದೇಶದ ಜವಾಬ್ದಾರಿ ಹೊತ್ತಂತ ನರೇಂದ್ರ ಮೋದಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಮೇಡಮ್, ನರೇಂದ್ರ ಮೋದಿ ಅವರೇ ಎಲೆಕ್ಷನ್ ಕಣದಲ್ಲಿದ್ದಾರೆ. ನೀವು ಎಐಸಿಸಿ ಪ್ರೆಸಿಡೆಂಟ್ ದೇಶದ ಜವಾಬ್ದಾರಿ ಇದೆ ಅಂತಂದ್ರೆ ಅರ್ಥ ಇದೆಯಾ ಮಂಜುನಾಥ್ ಅವರೇ? ಅಲ್ಲ, ಇಲ್ಲ ಇಲ್ಲ ಸರ್, ಜವಾಬ್ದಾರಿ ಇವತ್ತು ಈ ದೇಶದಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರಿಗೆ, ಅವ್ರಿಗೆ ಆಲ್ರೆಡಿ ಅವ್ರ ಸೀಟ್, ಅವರು ಪ್ರೈಮ್ ಮಿನಿಸ್ಟ್ರು 10 ವರ್ಷ ಇದ್ದಾರೆ. ಅವ್ರಿಗೆ ಏನಂದರೆ ಎಲ್ಲ ಒಂದು ಇದಿದೆ. ಇವರಿಗೆ ಇಲ್ಲಿ ಏನಾಗಿದೆ, ಹೊಸದಾಗಿ ಆಗಿದ್ದಾರೆ, ಎಲ್ಲಿ ದೇಶ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಮಿಕ್ಕಿದ್ದು ವಿಚಾರ ಎಲ್ಲ ನಮ್ಮ ಶಿವಶಂಕರ್ ಸರ್ ಎಲ್ಲ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದರು ಅವರು ಎಲ್ಲ ವಿಚಾರ ಬಗ್ಗೆನೂ ಅವ್ರು ಕರೆಕ್ಟಾಗಿ ವಿವರವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಯಾವುದೇ ಥರ ಏನಿಲ್ಲ. ಏನು ಈಗ ಭಾರತೀಯ ಜನತಾ ಪಾರ್ಟಿಯವಷ್ಟು ಈಗ ಅಲ್ಲಿ ಹೊಗೆ ಆಡ್ತಾರೋಷ್ಟು ಇಲ್ಲೇನು ಆ ಥರ ಇಲ್ಲ. ಏನು ಗೊತ್ತಾ ಮಂಜುನಾಥ್ ಅವರೇ, ಹೇಳಿದ್ವಲ್ಲ ನಾವು ಗೆಲ್ತೀವಿ,
ಲೋಕಸಭೆಯಲ್ಲಿ ನಮಗೆ ಬಹುಮತ ಬರುತ್ತೆ ಅನ್ನೋದು ಖಚಿತ ಇದ್ದಂತ ಸಂದರ್ಭದಲ್ಲಿ ನನ್ನ ಅಳಿಯನಿಗೆ ಕೊಡಿ, ನನ್ನ ಮಗಳಿಗೆ ಕೊಡಿ, ನನ್ನ ಮೊಮ್ಮಗನಿಗೆ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬರೋದಿಲ್ಲ. ನನಗೆ ಕೊಡಿ ಅಂತ ಕೇಳ್ತಾರೆ. ಬಟ್ ಈ ಅನುಮಾನ ಇದ್ದಾಗ ಮಾತ್ರ ನನ್ನ ಅಳಿಯನಿಗೆ ಕೊಡಿ, ನನ್ನ ಮೊಮ್ಮಗನಿಗೆ ಕೊಡಿ ಅಥವಾ ನನ್ನ ಮಗಳಿಗೆ ಈ ರೀತಿ ಕೇಳೋ ಪರಿಸ್ಥಿತಿ ಬರೋದು, ಆ ಸ್ಥಿತಿಯಲ್ಲಿ ಇದೆಯಾ ಅಂತ ಕಾಂಗ್ರೆಸ್? ಏನಿಲ್ಲ, ಅವರು ಆಲ್ರೆಡಿ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ, ಮತ್ತೆ ಬೈ ಎಲೆಕ್ಷನ್ಗೆ ಯಾಕೆ ಆ ಥರ ಇದು ಬೇಕಿಲ್ಲ, ಅದು ಯಾವುದೋ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾಕೆ ಆ ಥರ ಭಯ ಇಲ್ಲ ಇವತ್ತು ಈ ರಾಜ್ಯದಲ್ಲಿ? ಒಳ್ಳೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಸಾಕಷ್ಟು ಇವತ್ತು ಬಡಬಗ್ಗರಿಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಇವಾಗ. ಅಲ್ಲ, ಅದನ್ನೇ ಪ್ರಸ್ತಾಪ ಮಾಡಿದ್ದೀಗ ಶಿವಶಂಕರ್ ಸರ್ ಅದನ್ನೇ ಹೇಳಿದ್ದು, ಮುನಿಯಪ್ಪ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಬಯಸಿದ್ದಿದ್ರೆ ಈ ಸಮಸ್ಯೆ ಸೃಷ್ಟಿ ಆಗ್ತಾ ಇರಲಿಲ್ಲ ಅಂತ, ಸಮಸ್ಯೆನೇ ಇರ್ತಿಲ್ವಲ್ಲ. ಈಗ ಅವರು ತಿರ್ಗಾ ರಿಸೈನ್ ಮಾಡಕ್ಕೆ ಆಲ್ರೆಡಿ ಈಗ ಅವರು ಮಂತ್ರಿ ಇದ್ದಾರೆ, ಶಾಸಕರು ಇದ್ದಾರೆ, ಅದು ಬೈ ಎಲೆಕ್ಷನ್ ಮತ್ತೆ ಯಾಕೆ ಅದನ್ನು ಹೊರೆ ಮಾಡೋದು ಅನ್ನೋದು ಏನೋ ಒಂದು ದೂರದೃಷ್ಟಿ ಇಟ್ಕೊಂಡು. 2014ರಲ್ಲಿ ಪ್ರಕಾಶ್ ಹುಕ್ಕೇರಿ ಸ್ಪರ್ಧೆ ಮಾಡಿದ್ರು, ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಿದ್ರು. ಪ್ರಕಾಶ್ ಹುಕ್ಕೇರಿ ಅವರು ಸ್ಪರ್ಧೆ ಮಾಡಿದಾಗ ಬೈ ಎಲೆಕ್ಷನ್ ಬರಲಿಲ್ವಾ ಸರ್? ಆಗ ನಿಮಗೆ ಇಲ್ಲದ ಕನ್ಸರ್ನ್ ಈಗನ ಅಥವಾ ಇದು ಭಯನ? ಅದು ಯಾವುದೋ ಏನಿಲ್ಲ ಭಯ, ಆ ಥರದ್ದು ಇಲ್ವೇ ಇಲ್ಲ, ಯಾವುದೋ ಒಂದೋ ಎರಡು ಆಗಿರ್ಬೋದು. ಇತ್ತೀಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಎಲ್ಲ ಗೊತ್ತಲ್ಲ, ಎಲ್ಲ ಬಯ ಎಲೆಕ್ಷನ್ಗಳು ಮಾಡಿ ಆಪರೇಷನ್ ಕಮಲ್ಗಳು ಮಾಡಿ ಈ ಥರ ಎಲ್ಲ ಆಗ್ಯದಲ್ಲ, ಆ ಇದಕ್ಕೆ ಹೋಗ್ಬಾರ್ದು ಅನ್ನೋ ದೂರದೃಷ್ಟಿ ಒಂದು ಇದಿಟ್ಕೊಂಡು ಮಾಡಿದ್ದಾರೆ ಅಷ್ಟೇ. ಆ ಥರ ಇಲ್ಲ, ಇಷ್ಟೊಂದೆಲ್ಲ ಸರ್ಕಾರದ ಇಷ್ಟೊಂದೆಲ್ಲ ಬಡಬಗ್ಗರಿಗೆ ಇಷ್ಟೊಂದು ಸ್ಕೀಮ್ಗಳು ತಂದು ಇವತ್ತು ಕೊಟ್ಟು ಯಾಕೆ ಭಯ ಬಿಡ್ತಾರೆ? ನಾವು ಕೋಲಾರದ ಬೆಳವಣಿಗೆಯ ಬಗ್ಗೆ ಅಥವಾ ಈ ಶಾಸಕರ ರಾಜೀನಾಮೆ ಪ್ರಹಸನದ ಬಗ್ಗೆ ಜನರ ಒಪಿನಿಯನ್ ಏನಿದೆ ಅನ್ನೋದನ್ನ ಕೂಡ ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಜನ ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ರು ಜನ ನೋಡೋಣ. 4 ದಿನದಲ್ಲೇ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವರು ದಿಢೀರನ್ನ ರಾಜೀನಾಮೆ ಕೊಡ್ತಾ ಇರೋದು ತಪ್ಪು. ಜನಗಳ ನಿರೀಕ್ಷೆ ಇಟ್ಕೊಂಡು ಅವ್ರನ್ನ 5 ವರ್ಷ ಶಾಸಕರಾಗಿ ಗೆಲ್ಲಿಸ್ಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರು ಇಲ್ಲಿ ಕೆಲಸ ಮಾಡೋದು ಬಿಟ್ಟು ಅವ್ರ ದುರುದ್ದೇಶವಾಗಿ ಅವ್ರದ್ದೇನೋ ವೈಯಕ್ತಿಕವಾಗಿ ರಾಜೀನಾಮೆ ಕೊಟ್ಟರೆ ಜನ ಓಟ್ ಹಾಕಿರೋರು ಏನು ಮಾಡಬೇಕು? ತಪ್ಪಿದ ರಾಜೀನಾಮೆ ಕೊಡೋದು ದೊಡ್ಡ ಅಪರಾಧ. ಅವ್ರು ರಾಜೀನಾಮೆ ಕೊಡೋದು ಸರ್, ಎಲ್ಲ ಸುಮ್ಮನೆ ಗಿಮಿಕ್ ಸ್ಟಂಟ್ ಮಾಡೋದು ಸರ್, ರಾಜೀನಾಮೆ ಕೊಡಲ್ಲ ಸುಮ್ಮನೆ ನಮ್ಮಂತ ಜನಪ್ರ ಇದು ಮಾಡೋದು ಅವರು ಏನಂತಾರ ನಂಬಿಸ್ಬಿಟ್ಟು ಏನೋ ಒಳ್ಳೆ ರಾಜಕೀಯ ಆಗಲಿ ಅಷ್ಟೇ ಸರ್, ರಾಜೀನಾಮೆ ಕೊಡಲ್ಲ ಸರ್ ಅವರು, ಎಲ್ಲ ಸುಮ್ಮನೆ ಬರೀ ನಾಟಕಗಳು ಸರ್ ರಾಜಕೀಯದವ್ರದ್ದು, ಇವೇನೇನು ಹೇಳ್ಕೊಳ್ರಿ ಬರೀ ರಾಜಕೀಯ ಆಗಲಿ ಅವ್ರದ್ದು. ಇಷ್ಟೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಟ್ಟು ಅವರು ರಾಜೀನಾಮೆ ಕೊಡ್ತಾರಾ? ಯಾರನ್ನೋ ಅವ್ರ ಪಾರ್ಟಿ ಒಳಗೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಏನೋ ಅವ್ರದ್ದು ಏನದು ಜಾಸ್ತಿ ಆಗಲಿ ಅಂತ ನಾನೇ ಅನ್ನೋದು ಬರಲಿ ಅಂತ ಮಾಡೋದಷ್ಟೇ. ಅವ್ರು ರಾಜೀನಾಮೆ ಕೊಡೋದು ಸರ್, ಖಂಡಿತ ಸರ್. ಇವೇನು ಅವ್ರು ರಾಜೀನಾಮೆ ಕೊಡ್ತಾರ ಬಂದು ಅವ್ರ ವೈಯಕ್ತಿಕ ಅವ್ರು ಕೊಡ್ತಾರೆ, ಯಾರು ಜನಕ್ಕೋಸ್ಕರ ಯಾರೇನು ಮಾಡ್ತಾ ಇಲ್ಲ ಇಲ್ಲಿ. ಅವ್ರ ವೈಯಕ್ತಿಕ ಅವ್ರು ಕೊಡೋದ್ರಿಂದ ಎಲ್ಲ ಜನಕ್ಕೆ ಅನುಕೂಲ ಆಗ್ತಿತ್ತು, ಮಾ ಕೊಡಲಿ ಬಿಡ್ರಿ, ನೆಕ್ಸ್ಟ್ ರೀಎಲೆಕ್ಷನ್ ಬರ್ತೀರಿ, ಎಲೆಕ್ಷನ್ ಅಲ್ಲಿ ಇದಾಗ್ತೈತೆ, ಎಲ್ಲ ಯಾಕೆ ಇಡ್ಸ್ಕೊಬೇಕು? ಜನ ಒಳ್ಳೇದು ಸೆಲೆಕ್ಷನ್ ಮಾಡ್ತಾರೆ, ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಆಗ ಕ್ಯಾಂಡಿಡೇಟ್ಸ್ ಯಾರು ಸರಿ ಇಲ್ಲ ಇರೋರು. ಭಾರತಿ ಶೆಟ್ಟಿಯವರೇ, ಬಹುಶಃ ಮಂಜುನಾಥ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ, ಭಯ ಏನಿಲ್ಲ ನಮಗೆ, ಭಯದ ಪರಿಣಾಮ ಅಲ್ಲ ಇದು ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಹೇಳ್ತಾರೆ. ಈ ಎಲ್ಲ ಘಟನಾವಳಿಗಳನ್ನು ನೋಡಿದರೆ ಅವರು ನನ್ನ ಮನೆಯಲ್ಲಿ ಹೆಗ್ಗಣ ಬಿದ್ದರೂ ಪಕ್ಕದ ಮನೆಯಲ್ಲಿ ಇಲ್ಲಿ ಬಿದ್ದಿದೆಯಾ ಅಂತ ಬಿ ಜೆ ಪಿಯ ಮೇಲೆ ದೂರನ್ನು ಮಾಡುವುದನ್ನು ನಾನು ಇವತ್ತು ಕೇಳಿದ್ದೇನೆ ಅವರ ಬಾಯಲ್ಲಿ. ನಾನು ಹೇಳೋದು ಇಷ್ಟೇ, ಭಯ ಇರದಿದ್ದರೆ ಯಾರಾದರೂ ಈ ಎಲ್ಲ ಕ್ಷೇತ್ರಗಳಲ್ಲಿ, ಈಗ ನಾವು ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಗಮನಿಸಿದರೆ, ಒಂದ ಮಂತ್ರಿಗಳ ಮಕ್ಕಳಿಗೆ, ಮಂತ್ರಿಗಳ ಅಕ್ಕನಿಗೆ, ಮಗಳಿಗೆ, ಈ ರೀತಿ ಅಳಿಯನಿಗೆ ಸಂಸದರ ಹೆಂಡತಿ ಕೊಡಲಿಲ್ಲ ಟಿಕೆಟ್. ಸಂಸದರ ಹೆಂಡತಿ ಆಗಿರ್ಬೋದು, ಬಟ್ ಅವರು ಗಾಯತ್ರಿ ಸಿದ್ದೇಶ್ವರ ಅವರು ಬಹಳ ಕಾರ್ಯಕರ್ತರು ನಮ್ದು, ಬಹಳ ಹಿಂದಿನಿಂದ ಅವರು ಕೊಟ್ಟರೆ ಕಾರ್ಯಕರ್ತರಲ್ಲ, ನೀವು ಕೊಟ್ಟರೆ ಕಾರ್ಯಕರ್ತರು. ಇದು ಈ ವಾದ ನನಗೆ ಸರಿ ಬರಲ್ಲ. ಅಲ್ಲ, ಈಗ ಸಿದ್ದೇಶ್ವರ ಅವರು ಹೆಂಡತಿ ಕೊಟ್ಟರೆ ಕರೆಕ್ಟು, ಖರ್ಗೆ ಅವರು ಅಳಿಯನಿಗೆ ಕೊಟ್ಟರೆ ತಪ್ಪು. ಒಂದೇ ಒಂದು ಹೆಂಗಾಗತ್ತದು? ಅಲ್ಲ, ಒಂದೇ ಒಂದು ದಿನ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಮಗಳು ಕೆಲಸ ಮಾಡಿದ್ದನ್ನು ನಾವು ಪಬ್ಲಿಕ್ ಫೀಲ್ಡಲ್ಲಿ ನೋಡಿಲ್ಲ. ಅವರಿಗೆ ಟಿಕೆಟ್ ಸಿಕ್ಕಿದೆ, ಮಗನಿಗೆ ಸಿಕ್ಕಿದೆ. ನಮ್ಮ ಶಿವಮೊಗ್ಗಕ್ಕೆ ಬನ್ನಿ, ಅವರು ಮೊದಲಿನಿಂದ ಕಾರ್ಯಕರ್ತರು, 4 ಸಲ MP. ಆ ಪ್ರಶ್ನೆನೇ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡೋ ಯಾವ ನೈತಿಕತೆಯೂ ಬಿಜೆಪಿಗಿಲ್ಲ. ಇಲ್ಲ, ನಾವು ಹೇಳೋದು ಕುಟುಂಬ ರಾಜಕಾರಣ ಮಾಡಬಾರ್ದು ಅಂತ ಹೇಳೋದಿಲ್ಲ. ಈಗ ಅವರಿಗೆ ಮಂತ್ರಿಗಳಿಗೆ ನಿಲ್ಲಿ ಅಂತ ಹೇಳುವಾಗ ಯಾರು ಕೂಡ ಮುಂದೆ ಬರಲಿಲ್ಲ. ಇವತ್ತು ಕೋಲಾರದಲ್ಲಿ ಇಷ್ಟು ದೊಡ್ಡ ಘಟನೆ ಆಗ್ತಾ ಇದೆ, ನನಗೆ ಕೊಡಿ ಅಂತಲ್ಲ, ಮುನಿಯಪ್ಪನವರಿಗೆ ಕೊಡಬೇಡಿ ಅಂತ ಒಂದು ಬಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಿ ರಾಜೀನಾಮೆಗೆ ಮುಂದೆ ಹೆಜ್ಜೆ ಇಟ್ಟಿದ್ದೆ ವಿನ ನಾನೇ ನಿಲ್ತೇನೆ. ಉದಾಹರಣೆಗೆ ಬೀದರ್, ಬೀದರ್ ಕ್ಷೇತ್ರದಲ್ಲಿ ಅವರು ಡಿಕ್ಲೇರ್ ಮಾಡಿದ್ದ ಕ್ಯಾಂಡಿಡೇಟ್ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ನನಗೆ ಬೇಡ ಇತ್ತು, ನನಗೆ ಹೇಳಲೇ ಇಲ್ಲ, ನನ್ನ ಹೆಸರನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ. ಇವತ್ತು ದೊಡ್ಡ ಭಯ
ಕಾಂಗ್ರೆಸ್ಸಿನ ಏನು ಅಭ್ಯರ್ಥಿಗಳಲ್ಲಿದೆ ಸೋಲಿನ ಭಯ ನೀವು ಏನು ಹೇಳಿದ್ರಿ ಅದು 100% ಇದೆ ಒಂದು ಉಲ್ಲೇಖ ಮಾಡಿದ್ರು ಮಂಜುನಾಥ್ ಅವರು ಗ್ಯಾರಂಟಿ ಆಧಾರದ ಮೇಲೆ ನಾವು ಕೊಟ್ಟಿದ್ದೇವೆ ಚುನಾವಣೆ ಮಾಡ್ತೇವೆ ಅಂತ ಗ್ಯಾರಂಟಿಗೋಸ್ಕರ ನಡೆಯುವ ಚುನಾವಣೆ ಇದಲ್ಲ ಈ ಚುನಾವಣೆ ದೇಶಕ್ಕಾಗಿ ನಡೆಯುವಂತದ್ದು ರಾಷ್ಟ್ರ ಮಟ್ಟದ ಚುನಾವಣೆ ಅದರಲ್ಲಿ ನಾವು ಏನು ಅಭಿವೃದ್ಧಿ ಶಿವಶಂಕರ್ ಸರ್ ಕೊನೆಯದಾಗಿ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ನನಗೆ ಒಂದು ಪ್ರತಿಕ್ರಿಯೆ ನಿಮ್ಮ ಕಡೆಯಿಂದ ಬೇಕಾಗಿರೋದು ಸೋಲಿನ ಭಯ ಅನ್ನೋದು ಒಂದು ವಿಶ್ಲೇಷಣೆ ಆದರೆ ಅಧಿಕಾರದ ಆಸೆ ಅನ್ನೋದು ಮತ್ತೊಂದು ವಿಶ್ಲೇಷಣೆ ಇದರಲ್ಲಿ ಯಾವುದು ಹೆಚ್ಚು ಸೂಕ್ತ ಆಗುತ್ತೆ ಕರ್ನಾಟಕ ಎರಡೂ ನಿಜಾನೇ ಯಾಕೆಂದರೆ ಆಯಾ ಕ್ಷೇತ್ರಗಳಿಗೆ ಸಂಬಂಧ ಪಟ್ಟ ಹಾಗೆ ಅದಕ್ಕಿಂತ ಮುಂಚೆ ಬಿ ಜೆ ಪಿದು ಒಂದು ಹೇಳೋದಾದರೆ ಬಿ ಜೆ ಪಿಯವ್ರ ಧೋರಣೆ ಹೇಗಿದೆ ಅಂದರೆ ನಾನು ಮಾಡಿದ್ರೆ ಶೃಂಗಾರ ಬೇರೆಯವ್ರು ಮಾಡಿದ್ರೆ ವ್ಯಭಿಚಾರ ಅನ್ನೋ ಥರ ಇದೆ ಹೇಗೆ ಅಂದರೆ ಅವ್ರು ಮಾಡಿದ್ರೆ ಓಕೆ ಇದೆ ಯಾಕಂದರೆ ಎಲ್ಲೋ ಒಂದು ಕಾರಣ ಒಂದು ಸೀಟಲ್ಲ ಹೆಂಡತಿ ಗಂಡನ ಹೆಂಡತಿ ಕೊಟ್ಟಿದ್ದು ಅಥವಾ ಈಗ ನೋಡಿ ಇದು ಜೊಲ್ಲೆಯವ್ರದ್ದು ಆಮೇಲೆ ಯಡಿಯೂರಪ್ಪ ಅವ್ರದ್ದು ಆಮೇಲೆ ಇವ್ರದ್ದು ನಮ್ಮ ಉಮೇಶ್ ಜಾಧವ್ ಅಪ್ಪ ಎಂ ಪಿ ಎಮ್ ಎಲ್ ಎ ಸೊ ಹಾಗಾಗಿ ಕುಟುಂಬ ರಾಜಕೀಯದ ಬಗ್ಗೆ ಯಾರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಅನ್ನ ಜೊತೆ ಅವ್ರು ಕೈ ಜೋಡಿಸಿದಾರಲ್ಲ ಅದಾದಮೇಲೆ ಮುಗೀತದು ಇನ್ನು ಅವರು ಪರಿವಾರವಾದ ಅನ್ನೋದು ಬೇರೆ ರಾಜ್ಯದಲ್ಲಿ ಇಟ್ಕೋಬೇಕೇ ಹೊರತು ಇಲ್ಲಿ ಬಂದು ಕರ್ನಾಟಕದಲ್ಲಿ ಬಿ ಜೆ ಪಿನವ್ರು ಪರಿವಾರವಾದ ಅಂತ ಹೇಳೋಂಗಿಲ್ಲ ಯಾಕೆಂದರೆ ಹೇಳಿದ್ರೆ ಏನಾಗುತ್ತೆ ನಾವು ಈ ಥರ ಹೇಳಬೇಕಾಗತ್ತೆ ನೀವು ಮಾಡಿದ್ರೆ ಶೃಂಗಾರ ಬೇರೆಯವ್ರು ಮಾಡಿದ್ರೆ ವ್ಯಭಿಚಾರ ಅನ್ನೋ ಥರ ಧೋರಣೆ ಆಗುತ್ತೆ ಅಂತ ಅದೊಂದು ಆದರೆ ಇಲ್ಲಿ ಈಗ ನೀವು ಮಂತ್ರಿಗಳ ಬಗ್ಗೆ ಹೇಳಿದ್ರಲ್ಲ ಮುಖ್ಯವಾಗಿ ಅವ್ರಿಗೇನಿದೆ ಅಂತಂದರೆ ಸೋಲಿನ ಭೀತಿ ಅನ್ನೋದಕ್ಕಿಂತ ಅವ್ರು ಗೆಲ್ತಾರೆ ಅನ್ನೋದಕ್ಕೆ ಪಾರ್ಟಿಯವ್ರನ್ನ ಯಾಕಂದರೆ ವಿನ್ನೆಬಲ್ ಕ್ಯಾಂಡಿಡೇಟ್ ಅಂತಲೇ ಅವ್ರನ್ನ ಝೀರೋ ಇನ್ ಮಾಡಿದ್ದು ಅವರಿಗೆ ಮುಖ್ಯ ಏನಿದೆ ಅಂತಂದರೆ ಅವರಿಗೆ ಪದವಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಕೃಷ್ಣ ಬೈರೇಗೌಡರು ಒಂದ್ಸತಿ ಅದು ಲಾಸ್ಟ್ ಟೈಮ್ ಮಾಡಿದ್ರು ಈ ಸತಿ ಅವ್ರಿಗೂ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಏನಂತಾರೆ ಆಮೇಲೆ ನ್ಯಾಷನಲ್ ಎಲೆಕ್ಷನ್ಸ್ದು ಸಿನಾರಿಯೋ ಸುಕ್ಕೇರಿ ಒಂದು ಬಲಿಪಶು ಆದರು 2014 ಪಾಪ ಮಂತ್ರಿ ಆಗಿದ್ದವರು ಕಂಟೆಸ್ಟ್ ಮಾಡಿ ಗೆದ್ದರು ಅವರೊಬ್ಬರೇ ಗೆದ್ದಿದ್ದು ಅದೇ ಹೇಳ್ತಾರೆ ಇವಾಗ ಅವ್ರ ಥರದ್ದು ಆಗೋಕ್ಕೆ ಯಾರಿಗೂ ಇವರಿಗೆ ಇಷ್ಟ ಇಲ್ಲ ಸೊ ಅದು ಭಾಳ ಮುಖ್ಯವಾದ ಕಾರಣ ಸೋಲಿನ ಭೀತಿ ಅನ್ನೋದು ಇಲ್ಲ ಯಾಕಂದರೆ ಇವಾಗ ಕಳ್ಕೊಳ್ಳೋ ಸೋತ್ರ ಕಳ್ಕೊಳ್ಳೋದೇನಿಲ್ಲ ವಾಪಸ್ ಅವರು ಕ್ಯಾಬಿನೆಟ್ಗೆ ಬರ್ತಾ ಅಥವಾ ಎಮ್ ಎಲ್ ಎ ಆಗಿ ಉಳ್ಕೊಳ್ತಾರೆ ಆದರೆ ಅವ್ರಿಗೇನಂತಂದ್ರೆ ಮಂತ್ರಿ ಪದವಿಯನ್ನು ಬಿಡೋದಕ್ಕೆ ಇಷ್ಟ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಮುನಿಯಪ್ಪ ಅವ್ರದೇ ತಗೊಳ್ಳಿ ಅವ್ರು ಮಾಡ್ಕೋಬೋದಾಗಿತ್ತು ಥ್ಯಾಂಕ್ ಯು ಭಾರತೀ ಶೆಟ್ರೆ ಥ್ಯಾಂಕ್ ಯು ಅದೇ ರೀತಿ ಮಂಜುನಾಥ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ